So, hi everyone. So in this particular presentation session, we shall try to cover the below topics. So in our last presentation session, we covered topics on HDFS design features, then HDFS components, then we covered topics on block replication, how we can do block replication. Then later we covered topics on name node high availability, rack awareness, HDFS safe mode. So in this particular session, the major topics are Hadoop distributed file system gateway, name node federation, HDFS checkpoints and backups, snapshots and user commands. We shall wrap up with the last topic, which is HDFS user commands. The first topic is NFS gateway, Hadoop distributed file system gateway. So in order to understand this particular topic, first we need to understand what do you mean by gateway. A gateway is nothing but a gate. It acts as a gate. It acts as a bridge. It connects two networks. Your router can be a gateway, your server can be a gateway. Yav reethi nan router ondu network inda data na innondu network route madutho ade tara nim gateway. Gateway ne router gateway ge example agi nanu kodabodu. So gateway kelsa eno, it acts like a gate or it connects two networks, 2 to 3 networks na connect madakku gateway ne use madkobodu. ನಿಮ್ದು ಹಡೂಪ್ ಏನಿದೆ, ಹಡೂಪ್ ಅಲ್ಲಿ ಟೂ ಮೈನ್ ಕಾಂಪೊನೆಂಟ್ಸ್ ಇತ್ತು. ಫಸ್ಟ್ ಕಾಂಪೊನೆಂಟ್ ಬಂದು ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್, ಸೆಕೆಂಡ್ ಕಾಂಪೊನೆಂಟ್ ಬಂದು ನಿಮ್ದು ಮ್ಯಾಪ್ ರೆಡ್ಯೂಸ್. ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಲ್ಲಿ ಡೇಟಾನ ಸ್ಟೋರ್ ಮತ್ತೆ ಮ್ಯಾನೇಜ್ ಮಾಡ್ತೀರಾ, ಮ್ಯಾಪ್ ರೆಡ್ಯೂಸ್ ಅಲ್ಲಿ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರೊಸೆಸ್ ಮಾಡ್ತೀರಾ. ಸೊ ಈ ಅಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಲ್ಲಿ ನಾನು ಆಗ್ಲೇ ಒಂದು ಕ್ಲಸ್ಟರ್ ಹೆಂಗಿರುತ್ತೆ ಅಂತ ತೋರಿಸಿದೀನಿ. ಆ ಕ್ಲಸ್ಟರ್ ಒಳಗೆ ರ್ಯಾಕ್ಸ್ ಗಳು ಯಾವ ರೀತಿ ಇರುತ್ತೆ, ಒಂದೊಂದು ರ್ಯಾಕ್ ಒಳಗೆ ಡೇಟಾ ನೋಟ್ಸ್ ಯಾವ ರೀತಿ ಇರುತ್ತೆ, ಇನ್ಸೈಡ್ ಈಚ್ ಡೇಟಾ ನೋಡ್ ಬ್ಲಾಕ್ಸ್ ಗಳು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಲಾಸ್ಟ್ ಸೆಷನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಇಸ್ ಯು ನೀಡ್ ಟು ವಾಚ್ ಆಲ್ ಯುವರ್ ಪ್ರೀವಿಯಸ್ ಪ್ರೆಸೆಂಟೇಶನ್ ಸೆಷನ್ಸ್, ದೆನ್ ವಾಚ್ ದಿಸ್ ಪರ್ಟಿಕ್ಯುಲರ್ ಪ್ರೆಸೆಂಟೇಶನ್ ಸೆಷನ್. ಈ ಅಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಗೇಟ್ ವೇ ಇಟ್ ಪ್ರೊವೈಡ್ಸ್ ಆರ್ ಸಪೋರ್ಟ್ಸ್ NFS ವರ್ಷನ್ 3. ಈ ಪರ್ಟಿಕ್ಯುಲರ್ ಗೇಟ್ ವೇ ಏನ್ ಫೀಚರ್ ನ ಪ್ರೊವೈಡ್ ಮಾಡುತ್ತೆ ಅಂದ್ರೆ, ನಿಮ್ ಅಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಏನಿದೆ, ದಟ್ ಕ್ಯಾನ್ ಬಿ ಮೌಂಟೆಡ್ ಇನ್ ಯುವರ್ ಲೋಕಲ್ ಫೈಲ್ ಸಿಸ್ಟಮ್. ನಂದು ಏನು ಲೋಕಲ್ ಕಂಪ್ಯೂಟರ್ ಇರುತ್ತೆ, ಅಲ್ಲೇನೆ ನಾನು ಅಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ನ ಮೌಂಟ್ ಮಾಡ್ಕೋತೀನಿ. ಎಂಟೈರ್ ಡೇಟಾನ ನಂದು ಲೋಕಲ್ ಫೈಲ್ ಸಿಸ್ಟಮ್ಗೆ ಮೂವ್ ಮಾಡಲ್ಲ. ಅದ್ ಯಾವ ರೀತಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಒಂದು ಕ್ಲೈಂಟ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೋತೀನಿ. ಸೊ NFS ವರ್ಷನ್ 3 ಕ್ಲೈಂಟ್ ಸಾಫ್ಟ್ವೇರ್ ನ ನಾನು ನಂದು ಲೋಕಲ್ ಫೈಲ್ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡ್ಕೋತೀನಿ. ನಂದು ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅದು NFS ವರ್ಷನ್ 3 ಕ್ಲೈಂಟ್ ನ ಸಪೋರ್ಟ್ ಮಾಡಬೇಕು ಫಸ್ಟ್ ಆಫ್ ಆಲ್. ಸೊ ಆಫ್ಟರ್ ಇನ್ಸ್ಟಾಲಿಂಗ್ NFS ವರ್ಷನ್ 3 ಕ್ಲೈಂಟ್, ಥ್ರೂ ದಟ್ ಪರ್ಟಿಕ್ಯುಲರ್ ಕ್ಲೈಂಟ್ ಐ ಕ್ಯಾನ್ ಬ್ರೌಸ್ ದ ಫೈಲ್ಸ್ ವಿಚ್ ಆರ್ ಆನ್ ದ ಅಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಥ್ರೂ ಮೈ ಲೋಕಲ್ ಫೈಲ್ ಸಿಸ್ಟಮ್. ಆ ಕ್ಲೈಂಟ್ ನ NFS ವರ್ಷನ್ 3 ಅನ್ನೋ ಕ್ಲೈಂಟ್ ನ ನಂದು ಲೋಕಲ್ ಫೈಲ್ ಸಿಸ್ಟಮ್ ಅಲ್ಲಿ ಮೌಂಟ್ ಮಾಡ್ಕೊಂಡ್ಮೇಲೆ ಆ ಕ್ಲೈಂಟ್ ಮುಖಾಂತರ ನಾನು ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಲ್ಲಿರೋ ಫೈಲ್ಸ್ ನ ಬ್ರೌಸ್ ಮಾಡಬಹುದು. ಅದು ಕ್ಲೌಡ್ ಅಲ್ಲೇ ಸ್ಟೋರ್ ಆಗಿರುತ್ತೆ. ನಿಮ್ದು ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಕಂಟೆಂಟ್ ಕ್ಲೌಡ್ ಅಲ್ಲೇ ಇರುತ್ತೆ. ಆ ಕ್ಲೌಡ್ ಅಲ್ಲಿರೋ ಕಂಟೆಂಟ್ ನ ಆಕ್ಸೆಸ್ ಮಾಡೋದಕ್ಕೆ ಯು ಆರ್ ಪ್ರೊವೈಡಿಂಗ್ ಎ ಕ್ಲೈಂಟ್. ದಟ್ ಕ್ಲೈಂಟ್ ನೇಮ್ ಇಸ್ ಕಾಲ್ಡ್ ಎಸ್ NFS ವರ್ಷನ್ 3. ಯಾವೆಲ್ಲ ಕೇಪಬಿಲಿಟೀಸ್ ನ ಈ ಕ್ಲೈಂಟ್ ಪ್ರೊವೈಡ್ ಮಾಡುತ್ತೆ ಅಂದ್ರೆ, ಯು ಕ್ಯಾನ್ ಡೌನ್ಲೋಡ್ ದ ಡೇಟಾ ಫ್ರಮ್ ಯುವರ್ HDFS ಇನ್ ಟು ಯುವರ್ ಲೋಕಲ್ ಫೈಲ್ ಸಿಸ್ಟಮ್, ಅಂಡ್ ಆಲ್ಸೋ ಯು ಕ್ಯಾನ್ ಅಪ್ಲೋಡ್ ದ ಡೇಟಾ ಫ್ರಮ್ ಯುವರ್ ಲೋಕಲ್ ಫೈಲ್ ಸಿಸ್ಟಮ್ ಟು HDFS. ಈ ಲೋಕಲ್ ಫೈಲ್ ಸಿಸ್ಟಮ್ ಇಂದ HDFS ಗೆ ಡೇಟಾನ ನಾನು ಅಪ್ಲೋಡ್ ಸಹ ಮಾಡಬಹುದು. ಇದು ನಂದು ಫಸ್ಟ್ ಕೇಪಬಿಲಿಟಿ. ಜೊತೆಗೆ ಇಟ್ ಅಲೋಸ್ ಟು ಸ್ಟ್ರೀಮ್ ದ ಡೇಟಾ ಫ್ರಮ್ ಯುವರ್ ಲೋಕಲ್ ಫೈಲ್ ಸಿಸ್ಟಮ್ ಟು HDFS ಡೈರೆಕ್ಟ್ಲಿ. ವಾಟ್ ಡೂ ಮೀನ್ ಬೈ ಸ್ಟ್ರೀಮಿಂಗ್ ಆಫ್ ಡೇಟಾ ಅಂದ್ರೆ, ಯಾವ್ದಾದ್ರು ಒಂದು ಫೈಲ್ HDFS ಅಲ್ಲಿ ರಿಸೈಡ್ ಆಗ್ತಿದೆ ಅಂದ್ರೆ ಆ ಫೈಲ್ ಕಂಟೆಂಟ್ ಗೆ ನೀವು ನೆಕ್ಸ್ಟ್ ಡೇಟಾನ ಅಪೆಂಡ್ ಮಾಡಬಹುದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಫೈಲ್ ಕಂಟೆಂಟ್ ಗೆ ಡೇಟಾ ಅಪೆಂಡಿಂಗ್ ಮಾಡಬಹುದು. ಬಟ್ ರ್ಯಾಂಡಮ್ ಆಗಿ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ತೀನಿ, ರೈಟ್ ಮಾಡ್ತೀನಿ ಅಂದ್ರೆ ದಟ್ ಈಸ್ ನಾಟ್ ಪಾಸಿಬಲ್ ಫ್ರಮ್ ಯುವರ್ ಲೋಕಲ್ ಫೈಲ್ ಸಿಸ್ಟಮ್. ಸೊ ದಿಸ್ ಇಸ್ ದ ಮೇನ್ ಫೀಚರ್ ಆಫ್ HDFS gateway. What it does? It provides a client. What is the name of the client? NFS version 3. Through that particular client, you can browse the files which are present on Hadoop distributed file system, which will reside on the cloud. It provides two main capabilities. You can download or upload the files
from your local file system to and from the Hadoop distributed file system. And also you can stream data to your HDFS. You can do append operation, but random write operation is not possible. This completes our first topic. So the next topic we will be seeing is HDFS name node federation. That is our next topic. Hi all. So in this particular session, we shall continue the next topics of HDFS, Hadoop distributed file system. I will quickly have a recap of what all the topics we covered in our last sessions. So the first topic we covered was Hadoop distributed file system design features. So if you're designing an HDFS, what is the main intention of HDFS? It stores and manages your big data. Your MapReduce, what it will do? It will extract and process your big data. So these are the two major components of Hadoop, HDFS and MapReduce. So in this particular chapter, we are looking into HDFS, the first component of Hadoop. So modlu first topic alli HDFS to design features yavadu anta kalthukondvi. Design features sumar ittu ondo big data processing ge anta id martare anta jothege parallel file system na support madala enke anta helde jothege Google file system enide adu HDFS almost same ide. Amale moving computation is cheaper than moving data. These are some of the features we discussed in the first topic. So next topic HDFS alli enen components gal barutte anta helde. Name node agirbodu, nimdu data node gal agirbodu, data nodes ulge blocks gal agirbodu, ondu name node yav riti entire cluster na manage madutte adella explain madte, jothege writing iga adaru on client data na write madbeku andre enella operations agutte. ಅದೇ ರೀತಿ ಯಾವ್ದಾದ್ರು ಒಂದು ಕ್ಲೈಂಟ್ ನಿಮ್ದು ಕ್ಲಸ್ಟರ್ ಇಂದ ಡೇಟಾನ ರೀಡ್ ಮಾಡಬೇಕು ಅಂದ್ರೆ ಏನೆಲ್ಲ ಆಪರೇಷನ್ ಆಗುತ್ತೆ, ಸೆಕೆಂಡರಿ ನೇಮ್ ನೋಟ್ ಅಂದ್ರೆ ಏನು, ಇದೆಲ್ಲ ಎಚ್ ಡಿ ಎಫ್ ಎಸ್ ಕಾಂಪೋನೆಂಟ್ಸ್ ಅನ್ನೋ ಟಾಪಿಕ್ ಅಲ್ಲಿ ಕಲ್ತ್ವಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ಬ್ಲಾಕ್ ರೆಪ್ಲಿಕೇಶನ್. ಬ್ಲಾಕ್ ರೆಪ್ಲಿಕೇಶನ್ ಅಂದ್ರೆ ಮಲ್ಟಿಪಲ್ ಕಾಪೀಸ್ ಆಫ್ ಸೇಮ್ ಡೇಟಾನ ಮೇಂಟೈನ್ ಮಾಡ್ತೇವೆ, ಅದನ್ನ ಬ್ಲಾಕ್ ರೆಪ್ಲಿಕೇಶನ್ ಅಂತ ಕರೀತಾರೆ. ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಯು ನೀಡ್ ಟು ಗೋ ಥ್ರೂ ಆಲ್ ಯುವರ್ ಪ್ರಿವಿಯಸ್ ಸೆಷನ್ಸ್. So your previous sessions contains many important topics. So once you complete your previous sessions, you can go through this particular session. Next, HDFS safe mode andre eno, nim name node yavaga safe mode hogutte, rack awareness andre eno, ade computation, moving computation is cheaper than moving data ee big data dalli, adu henge three ways alli henge achieve madodu. Next, name node high availability, nim primary name node enaro fail aadre avaga failover name node idiya adidre ಅದು ಯಾವ ರೀತಿ ಸರ್ವಿಸಸ್ ನ ಪ್ರೊವೈಡ್ ಮಾಡುತ್ತೆ. ಸೊ ಇಷ್ಟು ಟಾಪಿಕ್ಸ್ ನ ವಿ ಕವರ್ಡ್ ಇನ್ ಅವರ್ ಪ್ರೀವಿಯಸ್ ಪ್ರೆಸೆಂಟೇಷನ್ ಸೆಷನ್ಸ್. ಸೊ ಯು ನೀಡ್ ಟು ಗೋ ಥ್ರೂ ಆಲ್ ದೋಸ್ ಪ್ರೀವಿಯಸ್ ಪ್ರೆಸೆಂಟೇಷನ್ ಸೆಷನ್ಸ್ ಬಿಕಾಸ್ ಇಟ್ ಕಂಟೈನ್ಸ್ ಮೆನಿ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ನೆಕ್ಸ್ಟ್ ವಿ ಶಾಲ್ ಗೋ ಆನ್ ಟು ದ ನೆಕ್ಸ್ಟ್ ಪ್ರೆಸೆಂಟೇಷನ್ ಸೆಷನ್. ಹಿಯರ್ ಆಲ್ಸೋ ವಿ ವಿಲ್ ಬಿ ಗೆಟಿಂಗ್ ಮೆನಿ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ವಿ ಶಾಲ್ ಲುಕ್ ಇನ್ ಟು ದೋಸ್ ಟಾಪಿಕ್ಸ್. ದ ಫಸ್ಟ್ ಟಾಪಿಕ್ ಇನ್ ದಿಸ್ ಪ್ರೆಸೆಂಟೇಷನ್ ಸೆಷನ್ ಇಸ್ HDFS name node federation. So what do you mean by HDFS name node federation? So idondu federation. Ee federation kelsa yenu andre, usual agi navu illi varigu nodiruvanta HDFS alli ondu single name node ide. It has only single name node. Ondu single name node nimde entire cluster na manage maartta irutte. The entire cluster will be managed by a single name node. ಸೊ ನಾನು ಇನ್ನು ಎಕ್ಸ್ಟೆಂಡ್ ಮಾಡೋದಾದ್ರೆ ನಾನು ಸಿಂಗಲ್ ನೇಮ್ ಸ್ಪೇಸ್ ಐತೆ ಅಂತಾನು ಹೇಳ್ಬೋದು. ನೇಮ್ ಸ್ಪೇಸ್ ಅಂದ್ರೆ ಏನು? ಫೈಲ್ ಸಿಸ್ಟಮ್. ಫೈಲ್ ಸಿಸ್ಟಮ್ ಅಂದ್ರೆ ಏನು? ಯಾವ್ಯಾವ ಡೇಟಾ ನೋಟ್ಸ್ ಒಳಗೆ ಯಾವ್ಯಾವ ಬ್ಲಾಕ್ಸ್ ಗಳು ಸ್ಟೋರ್ ಆಗಿದೆ ಅಂತ ತೋರಿಸ್ತೀವಿ. ಸೊ ಇನ್ನು ನಿಮ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ, ಆಸ್ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ಮೈ ಕ್ಲಸ್ಟರ್. ಸೊ ಕ್ಲಸ್ಟರ್ ಎಲ್ಲರಿಗೂ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಕ್ಲಸ್ಟರ್ ಅಲ್ಲಿ ನನಗೆ ಏನೇನಿದೆ ಅಂದ್ರೆ, ಸೊ ಇದು ಎಂಟೈರ್ ಕ್ಲಸ್ಟರ್. ಈ ಕ್ಲಸ್ಟರ್ ಒಳಗೆ ರ್ಯಾಕ್ ಗಳಿರುತ್ತೆ, ತ್ರೀ ರ್ಯಾಕ್ಸ್ ಇದೆ. ಒಂದೊಂದು ರ್ಯಾಕ್ ಒಳಗೆ ಸುಮಾರು ಡೇಟಾ ನೋಟ್ಸ್ ಗಳಿದೆ ನೋಡಿ, ಇಲ್ಲಿ ಡೇಟಾ ನೋಟ್ ರೆಪ್ರೆಸೆಂಟ್ ಮಾಡಿರೋದು. ಒಂದೊಂದು ಡೇಟಾ ನೋಟ್ಸ್ ಒಳಗೆ ಒಂದೊಂದು ಬ್ಲಾಕ್ಸ್ ಗಳಿರುತ್ತೆ. ಯಾವ್ಯಾವ ಬ್ಲಾಕ್ಸ್ ಗಳು ಯಾವ್ಯಾವ ಡೇಟಾ ನೋಟ್ ಗಳಲ್ಲಿ ಇರುತ್ತೆ
ಯಾವ್ಯಾವ ಫೈಲ್ಸ್ಗಳು ಯಾವ್ಯಾವ ಬ್ಲಾಕ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಅದನ್ನೇ ನೇಮ್ ಸ್ಪೇಸ್ ಅಂತ ಕರೆಯೋದು. ಸೊ ನೀವು ಇಲ್ಲಿವರೆಗೂ ನೋಡಿರುವಂತ ಎಸ್ ಡಿ ಎಫ್ ಎಸ್ ಅಲ್ಲಿ ಸಿಂಗಲ್ ನೇಮ್ ಸ್ಪೇಸ್ ಇತ್ತು, ಜೊತೆಗೆ ಸಿಂಗಲ್ ನೇಮ್ ನೋಡ್ ಇತ್ತು. ಎಂಟೈರ್ ಕ್ಲಸ್ಟರ್ ನ ಒಂದು ಸಿಂಗಲ್ ನೇಮ್ ನೋಡ್ ಮ್ಯಾನೇಜ್ ಮಾಡ್ತಾ ಇತ್ತು. ಸೊ ನೀವು ಆ ಸಿಂಗಲ್ ನೇಮ್ ನೋಡ್ಗೆ ಏನು ರಿಸೋರ್ಸಸ್ ಅಂತ ಅಲೋಕೇಟ್ ಮಾಡ್ತೀವಿ, ದಟ್ ಡಿಟರ್ಮೈನ್ ದ ಸೈಜ್ ಆಫ್ ಯುವರ್ ನೇಮ್ ಸ್ಪೇಸ್. ಬಿಕಾಸ್ ನೇಮ್ ನೋಡ್ ಎಷ್ಟು ಕೇಪಬಲ್ ಆಗಿರುತ್ತೆ ಅಷ್ಟು ನೀವು ಕ್ಲಸ್ಟರ್ ಸೈಜ್ನ ಅಥವಾ ನೇಮ್ ಸ್ಪೇಸ್ ಸೈಜ್ನ ಇನ್ಕ್ರೀಸ್ ಮಾಡ್ಬೋದಿತ್ತು. ನಂದು ನೇಮ್ ನೋಡ್ಗೆ ಎಷ್ಟು ರಿಸೋರ್ಸಸ್ ಕೊಡ್ತೀನಿ ಅಷ್ಟು ನಾನು ನೇಮ್ ಸ್ಪೇಸ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇಫ್ ಯು ಆರ್ ಗಿವಿಂಗ್ ಲೆಸ್ ರಿಸೋರ್ಸಸ್ ಟು ಯುವರ್ ನೇಮ್ ಸ್ಪೇಸ್ ಸಾರಿ ನೇಮ್ ನೋಡ್, ದೆನ್ ಯುವರ್ ನೇಮ್ ಸ್ಪೇಸ್ ವಿಲ್ ಆಲ್ಸೋ ಬಿ ಎ ಸ್ಮಾಲರ್ ಒನ್. ಸಪೋಸ್ ಇಫ್ ಯು ಆರ್ ಅಲೋಕೇಟಿಂಗ್ ಮೋರ್ ನಂಬರ್ ಆಫ್ ರಿಸೋರ್ಸಸ್ ಟು ಯುವರ್ ನೇಮ್ ನೋಡ್, ಅವಾಗ ನಿಮ್ದು ನೇಮ್ ಸ್ಪೇಸ್ ಏನಿದೆ ಅದು ಜಾಸ್ತಿ ಇರುತ್ತೆ. ಸೊ ಈ ಲಿಮಿಟೇಷನ್ ನ ಓವರ್ಕಮ್ ಮಾಡಕ್ಕೆ, ಸೊ ರಿಸೋರ್ಸಸ್ ಲಿಮಿಟೇಷನ್, ಫಾರ್ ಎಕ್ಸಾಂಪಲ್ ನೇಮ್ ನೋಡ್ಗೆ ಕಮ್ಮಿ ರಿಸೋರ್ಸಸ್ ಕೊಟ್ಬಿಟ್ಟಾಗ ನನ್ನ ನೇಮ್ ಸ್ಪೇಸ್ ಚಿಕ್ಕ ಇರುತ್ತೆ, ಅವಾಗ ನನ್ನ ಕಂಟೆಂಟ್ ಕ್ಲಸ್ಟರ್ ಸೈಜ್ ಚಿಕ್ಕ ಆಗೋಗುತ್ತೆ. ಈ ಲಿಮಿಟೇಷನ್ಸ್ ನ ಓವರ್ಕಮ್ ಮಾಡಕ್ಕೆ ಅಂತಾನೆ ವಿ ಮೂವ್ ಆನ್ ಟು ಎ ಟಾಪಿಕ್ ಆರ್ ಎ ಕಾನ್ಸೆಪ್ಟ್ ಇನ್ ವಿಚ್ ಈ ಫೆಡರೇಷನ್ ಏನಿದೆ, ದಿಸ್ ಫೆಡರೇಷನ್ ಸ್ಟಾರ್ಟೆಡ್ ಪ್ರೊವೈಡಿಂಗ್ ಸಪೋರ್ಟ್ ಫಾರ್ ಮಲ್ಟಿಪಲ್ ನೇಮ್ ನೋಡ್ಸ್. ಸೊ ಆಬ್ವಿಯಸ್ಲಿ ವೆನ್ ಯು ಆರ್ ಗಿವಿಂಗ್ ಮಲ್ಟಿಪಲ್ ನೇಮ್ ನೋಡ್ಸ್ ದೇರ್ ವಿಲ್ ಬಿ ಮಲ್ಟಿಪಲ್ ನೇಮ್ ಸ್ಪೇಸ್. ಸೊ ಒಂದೊಂದು ನೇಮ್ ನೋಡು ಒಂದೊಂದು ನೇಮ್ ಸ್ಪೇಸ್ ನ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಈಚ್ ಆಫ್ ದ ನೇಮ್ ಸ್ಪೇಸ್ ವಿಲ್ ಮ್ಯಾನೇಜ್ ಇಟ್ಸ್ ರೆಸ್ಪೆಕ್ಟಿವ್ ಸಾರಿ ಈಚ್ ಆಫ್ ದ ನೇಮ್ ನೋಡ್ ವಿಲ್ ಮ್ಯಾನೇಜ್ ಇಟ್ಸ್ ರೆಸ್ಪೆಕ್ಟಿವ್ ನೇಮ್ ಸ್ಪೇಸ್. ಸೊ ಈ ಸಪೋರ್ಟ್ ನ ನಂದು ಫೆಡರೇಷನ್ ಪ್ರೊವೈಡ್ ಮಾಡಿಕೊಡುತ್ತೆ. ಸೊ ಹೇಳ್ದೆ ಅಲ್ವಾ ಅರ್ಲಿಯರ್ಲಿ ದೇರ್ ವೇರ್ ಓನ್ಲಿ ಒನ್ ಸಿಂಗಲ್ ನೇಮ್ ನೋಡ್. ಸೊ ದಟ್ ಸಿಂಗಲ್ ನೇಮ್ ನೋಡ್ ವಾಸ್ ಕೇಪಬಲ್ ಆಫ್ ಲುಕಿಂಗ್ ಆಫ್ಟರ್ ಆರ್ ಮ್ಯಾನೇಜಿಂಗ್ ಓನ್ಲಿ ಎ ಸಿಂಗಲ್ ನೇಮ್ ಸ್ಪೇಸ್. ಸೊ ನೀವು ಎಷ್ಟು ರಿಸೋರ್ಸಸ್ ನೇಮ್ ನೋಡ್ ಕೊಡ್ತೀರಾ ಅಷ್ಟು ನಿಮ್ದು ನೇಮ್ ಸ್ಪೇಸ್ ಸೈಜ್ ಇರುತ್ತೆ. ಇದನ್ನ ಓವರ್ಕಮ್ ಮಾಡಕ್ಕೆ ಫೆಡರೇಷನ್ ಅವರು ಮಲ್ಟಿಪಲ್ ನೇಮ್ ನೋಡ್ಸ್ ನ ಕೊಡ್ತಾರೆ, ಅವಾಗ ಯು ಕ್ಯಾನ್ ಹ್ಯಾವ್ ಮಲ್ಟಿಪಲ್ ನೇಮ್ ಸ್ಪೇಸಸ್. ಸೊ ನೌ ವಿ ಶುಡ್ ಲುಕ್ ಇನ್ ಟು ದ ಬೆನಿಫಿಟ್ಸ್ ಆಫ್ ಪ್ರೊವೈಡಿಂಗ್ ಮಲ್ಟಿಪಲ್ ನೇಮ್ ನೋಡ್ಸ್. ಏನೇನ್ ಬೆನಿಫಿಟ್ಸ್? ಆಬ್ವಿಯಸ್ಲಿ ನಿಮ್ದು ಕ್ಲಸ್ಟರ್ ಸೈಜ್ ಏನಿರುತ್ತೆ ಅದನ್ನ ಇನ್ಕ್ರೀಸ್ ಮಾಡ್ಬೋದು. ಹಾರಿಜಾಂಟಲಿ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ನೇಮ್ ನೋಡ್ ವಿಥೌಟ್ ಪುಟಿಂಗ್ ಎನಿ ಬರ್ಡನ್ ಆನ್ ದ ನೇಮ್ ನೋಡ್. ಸೊ ನೀವು ಕ್ಲಸ್ಟರ್ ಸ್ಟೋರೇಜ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಎಲ್ಲಾ ಬರ್ಡನ್ ಸಿಂಗಲ್ ನೇಮ್ ನೋಡ್ ನ ನೇಮ್ ನೋಡ್ಗೆ ಹಾಕಲ್ಲ, ಬಿಕಾಸ್ ಈಗ ಮಲ್ಟಿಪಲ್ ನೇಮ್ ನೋಡ್ಸ್ ಇದೆ. ಸೊ ಒಂದೊಂದು ನೇಮ್ ಸ್ಪೇಸ್ ನ ಒಂದು ಕರೆಸ್ಪಾಂಡಿಂಗ್ ನೇಮ್ ನೋಡ್ಗೆ ಅಲೋಕೇಟ್ ಮಾಡ್ತೀನಿ. ಸೊ ಫಸ್ಟ್ ಬೆನಿಫಿಟ್ ಇಸ್ ಯು ಕ್ಯಾನ್ ಇನ್ಕ್ರೀಸ್ ದ ಎಸ್ ಟಿ ಎಫ್ ಎಸ್ ಕ್ಲಸ್ಟರ್ ಸ್ಟೋರೇಜ್ ಸೈಜ್. ದಟ್ ಈಸ್ ಮೈ ಫಸ್ಟ್ ಬೆನಿಫಿಟ್. ಸೆಕೆಂಡ್ ಬೆನಿಫಿಟ್ ಏನು ಅಂದ್ರೆ ಯು ಕ್ಯಾನ್ ಒಪ್ಟೇನ್ ಬೆಟರ್ ಪರ್ಫಾರ್ಮೆನ್ಸ್. ಹೌ ಯು ಕ್ಯಾನ್ ಒಪ್ಟೇನ್ ಬೆಟರ್ ಪರ್ಫಾರ್ಮೆನ್ಸ್? ಯಾವ ರೀತಿ ನಾನು ಬೆಟರ್ ಪರ್ಫಾರ್ಮೆನ್ಸ್ ತಗೋಬಹುದು? ಬಿಕಾಸ್ ಮಲ್ಟಿಪಲ್ ನೇಮ್ ನೋಡ್ಸ್ ಸೈಮುಲ್ಟೇನಿಯಸ್ ಆಗಿ ಎರಡು ಮೂರು ನೇಮ್ ಸ್ಪೇಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವಾಗ ನೀವು ಮಲ್ಟಿಪಲ್ ರೀಡ್ ಆರ್ ರೈಟ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಬಹುದು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಬೆಟರ್ ಪರ್ಫಾರ್ಮೆನ್ಸ್. ಸೊ ಒಂದೊಂದು ನೇಮ್ ನೋಡು ಅದ್ರ ಕರೆಸ್ಪಾಂಡಿಂಗ್ ನೇಮ್ ಸ್ಪೇಸ್ ಅಲ್ಲಿ ರೀಡ್ ಅಂಡ್ ರೈಟ್ ಆಪರೇಷನ್ ನ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಅದರಿಂದಾಗಿ ನಂದು ಪರ್ಫಾರ್ಮೆನ್ಸ್ ಸಹ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಆರ್ ದ ಟೂ ಮೇಜರ್ ಬೆನಿಫಿಟ್ಸ್. ಅಂಡ್ ಒನ್ ಮೋರ್ ಮೇಜರ್ ಬೆನಿಫಿಟ್ ಯು ಕ್ಯಾನ್ ಅಬ್ಸರ್ವ್ ಇಸ್ ಸಿಸ್ಟಮ್ ಐಸೋಲೇಷನ್. ವಾಟ್ ಯು ಮೀನ್ ಬೈ ಸಿಸ್ಟಮ್ ಐಸೋಲೇಷನ್ ಅಂದ್ರೆ ಐ ಕ್ಯಾನ್ ಡಿವೈಡ್ ದ ಅಪ್ಲಿಕೇಶನ್ ಅಮಾಂಗ್ ಮಲ್ಟಿಪಲ್ ನೇಮ್ ನೋಟ್ಸ್. ಈಗ ಮಲ್ಟಿಪಲ್ ನೇಮ್ ನೋಟ್ಸ್ ಇದ್ರೆ ಒಂದೊಂದು ಅಪ್ಲಿಕೇಶನ್ ನ ಒಂದೊಂದು ನೇಮ್ ನೋಟ್ಗೆ ಡಿವೈಡ್ ಮಾಡಬಹುದು. ಏನ್ಕೆ ಈ ಡಿವಿಷನ್ ಬೇಕು ಅಂದ್ರೆ, ಸಪೋಸ್ ನಿಮ್ ಅಪ್ಲಿಕೇಶನ್ಸ್ ಅಲ್ಲಿ ಕೆಟಗರಿ ಇದೆ ಅಂತ ಅನ್ಕೊಳ್ಳಿ. ಏನ್ ಕೆಟಗರಿ? ಕೆಲವು ಅಪ್ಲಿಕೇಶನ್ ರಿಸರ್ಚ್ ಮತ್ತೆ ಮಾರ್ಕೆಟಿಂಗ್ ರಿಲೇಟೆಡ್, ಕೆಲವು ಅಪ್ಲಿಕೇಶನ್ ಡೇಟಾ ಮತ್ತೆ ಪ್ರಾಜೆಕ್ಟ್ ರಿಲೇಟೆಡ್. ಸೊ ಈಗ ಕೆಟಗರೀಸ್ ಇದ್ದಾಗ ನಾನು ಯಾವ ಅಪ್ಲಿಕೇಶನ್ಸ್ ಒಂದು ಕೆಟಗರಿಗೆ ಬರುತ್ತೆ ಅದನ್ನ ಒಂದು ನೇಮ್ ನೋಡ್ಗೆ ಅಲೋಕೇಟ್ ಮಾಡ್ತೀನಿ. ಸೊ ಯಾವ ಅಪ್ಲಿಕೇಶನ್ಸ್ ಇನ್ನೊಂದು ಕೆಟಗರಿಗೆ ಬರುತ್ತೆ ಅದನ್ನ ಇನ್ನೊಂದು ನೇಮ್ ನೋಡ್ ಕೊಡ್ತೀನಿ. ಆ ಅಪ್ಲಿಕೇಶನ್ಸ್ ಆ ನೇಮ್ ಸ್ಪೇಸ್ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ನೇಮ್ ಸ್ಪೇಸ್ ಅಂದ್ರೆ ಏನೋ, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಡೇಟಾ ನೋಡ್ಸ್ ಅಂಡ್ ಬ್ಲಾಕ್ಸ್.
ಸೊ ಆ ಡೇಟಾ ನೋಡ್ಸ್ ಟು ಬ್ಲಾಕ್ ಟು ಕಾಂಬಿನೇಷನ್ ನೇಮ್ ಸ್ಪೇಸ್. ಆ ನೇಮ್ ಸ್ಪೇಸ್ ಒಳಗೆ ಇವೆರಡು ಅಪ್ಲಿಕೇಶನ್ ಸ್ಟೋರ್ ಮಾಡ್ತೀನಿ. ಆ ಅಪ್ಲಿಕೇಶನ್ಸ್ ನ ನೇಮ್ ನೋಡ್ ಒನ್ ಲುಕ್ ಆಫ್ಟರ್ ಮಾಡ್ತಾ ಇರುತ್ತೆ, ಮ್ಯಾನೇಜ್ ಮಾಡ್ತಾ ಇರುತ್ತೆ. ಅದೇ ರೀತಿ ನೇಮ್ ನೋಡ್ ಟು ಡೇಟಾ ಮತ್ತೆ ಪ್ರಾಜೆಕ್ಟ್ ನೇಮ್ ಸ್ಪೇಸ್ ನ ಲುಕ್ ಆಫ್ಟರ್ ಅಥವಾ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಆಸ್ ಯು ಕ್ಯಾನ್ ಸೀ ಹಿಯರ್, ದಿಸ್ ಆರ್ ಮೈ ಟೂ ನೇಮ್ ನೋಡ್ಸ್, ನೇಮ್ ನೋಡ್ ಒನ್ ಅಂಡ್ ನೇಮ್ ನೋಡ್ ಟೂ. ಈ ನೇಮ್ ನೋಡ್ ಒನ್ ನೇಮ್ ಸ್ಪೇಸ್ ಒನ್ ನ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಸೊ ಈಗ ಕರೆಂಟ್ಲಿ ರಿಸರ್ಚ್ ಮತ್ತೆ ಮಾರ್ಕೆಟಿಂಗ್ ಅನ್ನೋ ಅಪ್ಲಿಕೇಶನ್, ಸೊ ಈ ನಾಲ್ಕು ಡೇಟಾ ನೋಡಲ್ಲಿ ಕೆಲವು ಬ್ಲಾಕ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಒಂದೊಂದು ಡೇಟಾ ನೋಡಲ್ಲಿ ಇಟ್ ಕಂಡ್ ಕಂಟೈನ್ ಮೆನಿ ಬ್ಲಾಕ್ಸ್. ಸೊ ಕೆಲವು ಬ್ಲಾಕ್ಸ್ ಅಲ್ಲಿ ಈ ರಿಸರ್ಚ್ ಮಾರ್ಕೆಟಿಂಗ್ ಫೈಲ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ. ಅದೇ ರೀತಿ ನೇಮ್ ನೋಡ್ ಟು ನೇಮ್ ಸ್ಪೇಸ್ ಟೂ ನ ಮ್ಯಾನೇಜ್ ಮಾಡ್ತಾ ಇದೆ. ನೇಮ್ ಸ್ಪೇಸ್ ಟೂ ಅಲ್ಲಿ ಡೇಟಾ ಮತ್ತೆ ಪ್ರಾಜೆಕ್ಟ್ ಈ ನಾಲ್ಕು ಡೇಟ್ ನೋಟ್ಸ್ ಅಲ್ಲಿ ಬೇರೆ ಬ್ಲಾಕ್ಸ್ ಗಳಲ್ಲಿ ಈ ಇಲ್ಲಿ ಯೂಸ್ ಮಾಡಿರ್ತಾರಲ್ಲ ಬ್ಲಾಕ್ಸ್, ಆ ಬ್ಲಾಕ್ಸ್ ಬಿಟ್ಟು ಬೇರೆ ಬ್ಲಾಕ್ಸ್ ಗಳಲ್ಲಿ ಈ ಡೇಟಾ ಮತ್ತೆ ಪ್ರಾಜೆಕ್ಟ್ ಫೈಲ್ಸ್ ನ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ಎ ಡಿಫರೆಂಟ್ ನೇಮ್ ಸ್ಪೇಸ್ ಆಗ, ಬಿಕಾಸ್ ಈ ನೇಮ್ ಸ್ಪೇಸ್ ಅಲ್ಲಿ ಡೇಟಾ ನೋಟ್ಸ್ ಅಲ್ಲಿರೋ ಬ್ಲಾಕ್ಸ್ ರಿಸರ್ಚ್ ಮಾರ್ಕೆಟಿಂಗ್ ಫೈಲ್ಸ್ ನ ಸ್ಟೋರ್ ಮಾಡಿದೆ. ಬಟ್ ಈ ನೇಮ್ ಸ್ಪೇಸ್ ಅಲ್ಲಿ ಇಲ್ಲಿ ಡೇಟಾ ನೋಟ್ಸ್ ಗಳು ಡೇಟಾ ಮತ್ತೆ ಪ್ರಾಜೆಕ್ಟ್ ಫೈಲ್ಸ್ ಗಳನ್ನ ಬ್ಲಾಕ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದೆ, ಅದಕ್ಕೆ ಡಿಫ್ರೆಂಟ್ ನೇಮ್ ಸ್ಪೇಸ್ ಎರಡು. ಸೊ ಈಗ ಎರಡೂ ನೇಮ್ ಸ್ಪೇಸ್ ನು ಮ್ಯಾನೇಜ್ ಮಾಡಕ್ಕೆ ಇಟ್ ಕೆನಾಟ್ ಹ್ಯಾಪನ್ ವಿತ್ ಎ ಸಿಂಗಲ್ ನೇಮ್ ನೋಡ್, ಐ ನೀಡ್ ಟೂ ಡಿಫ್ರೆಂಟ್ ನೇಮ್ ನೋಟ್ಸ್. ಅದಕ್ಕೆ ಇಲ್ಲಿ ಎರಡೂ ಡಿಫ್ರೆಂಟ್ ನೇಮ್ ನೋಟ್ಸ್ ನ ಪ್ರೊವೈಡ್ ಮಾಡಿ ಅದು ಎರಡೂ ಡಿಫ್ರೆಂಟ್ ನೇಮ್ ಸ್ಪೇಸ್ ನ ಮ್ಯಾನೇಜ್ ಮಾಡುತ್ತೆ. ಈ ನೇಮ್ ನೋಡ್ ಗಳು ಏನಿರುತ್ತೆ, ದೇ ವೋಂಟ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಸೊ ಈ ಪ್ರತಿಯೊಂದು ನೇಮ್ ನೋಡು ಈ ಡೇಟಾ ನೋಡ್ಗೆ ಡೈರೆಕ್ಷನ್ಸ್ ಕೊಡುತ್ತೆ ಅಷ್ಟೇ. ಏನ್ ಡೈರೆಕ್ಷನ್ಸ್ ಕೊಡುತ್ತೆ, ಡೇಟಾನ ಬ್ಲಾಕ್ಸ್ ಅಲ್ಲಿ ಸ್ಟೋರ್ ಮಾಡು, ಈ ಫೈಲ್ಸ್ ಅಲ್ಲಿರೋ ಡೇಟಾನ ಬ್ಲಾಕ್ಸ್ ಅಲ್ಲಿ ಸ್ಟೋರ್ ಮಾಡು ಅಂತ ಡೈರೆಕ್ಷನ್ಸ್ ಕೊಡುತ್ತೆ ಅಷ್ಟೇ. ಬಟ್ ಎರಡೂ ನೇಮ್ ನೋಡ್ಗಳು ಅವೇ ಮಾತ್ರ ಏನು ಕಮ್ಯುನಿಕೇಶನ್ ಮಾಡ್ಕೊಳ್ಳಲ್ಲ. ದಿಸ್ ಈಸ್ ಯುವರ್ ನೇಮ್ ನೋಡ್ ಫೆಡರೇಷನ್. ಸೊ ವಾಟ್ ಆಲ್ ವಿ ಲರ್ನ್ಡ್ ಇನ್ ನೇಮ್ ನೋಡ್ ಫೆಡರೇಷನ್ ಅಂತ ಹೇಳೋದಾದ್ರೆ, ವಾಟ್ ಆಲ್ ವಿ ಲರ್ನ್ಡ್, ಫಸ್ಟ್ ಒನ್ ಜನರಲ್ ಆಗಿ ಹೇಳ್ಬಿಡ್ತೀನಿ, ಎ ಸಿಂಗಲ್ ನೇಮ್ ಸ್ಪೇಸ್, ಸಿಂಗಲ್ ನೇಮ್ ಸ್ಪೇಸ್ will be managed by a single namespace, will be managed by a single name node. ಕರೆಕ್ಟ್ ತಾನೆ, ಒಂದ್ ಸಿಂಗಲ್ ನೇಮ್ ಸ್ಪೇಸ್ ಇದ್ರೆ ಅದನ್ನ ಮ್ಯಾನೇಜ್ ಮಾಡಕ್ಕೆ ಒಂದ್ ಸಿಂಗಲ್ ನೇಮ್ ನೋಡ್ ಯೂಸ್ ಮಾಡ್ತೀನಿ. ಇದರಿಂದಾಗಿ ಯುವರ್ ಕ್ಲಸ್ಟರ್ ಸೈಜ್ ಇಸ್ ಲಿಮಿಟೆಡ್. ವೈ? ರಿಸೋರ್ಸಸ್ ಗಿವನ್ ಟು ನೇಮ್ ನೋಡ್ ವಿಲ್, ಅಥವಾ ಕ್ಲಸ್ಟರ್ ಸೈಜ್ ಅಂತ ಹಾಕೋಬಿಡೋದು, ಕ್ಲಸ್ಟರ್ ಸೈಜ್ ಆರ್ ನೇಮ್ ಸ್ಪೇಸ್ ಸೈಜ್ ವಿಲ್ ಡಿಪೆಂಡ್ ಆನ್ ದ ರಿಸೋರ್ಸಸ್ ಗಿವನ್ ಟು ನೇಮ್ ನೋಡ್. ಸೊ ಇನ್ ಆರ್ಡರ್ ಟು ಓವರ್ಕಮ್ ದಿಸ್ ಪರ್ಟಿಕ್ಯುಲರ್ ಡಿಸ್ಅಡ್ವಾಂಟೇಜ್, ಫೆಡರೇಷನ್ ಪ್ರೊವೈಡೆಡ್ ಮಲ್ಟಿಪಲ್ ನೇಮ್ ನೋಡ್ ಕಾನ್ಸೆಪ್ಟ್. ಹಿಯರ್ ಈಚ್ ನೇಮ್ ನೋಡ್ ಕ್ಯಾನ್ ಲುಕ್ ಆಫ್ಟರ್ ದೇರ್ ಓನ್ ನೇಮ್ ಸ್ಪೇಸ್, ಅವ್ರದ್ದು ಓನ್ ನೇಮ್ ಸ್ಪೇಸ್ ನ ಲುಕ್ ಆಫ್ಟರ್ ಮಾಡ್ಕೋಬಹುದು. ಈ ತರ ಆಗೋದ್ರಿಂದ ಸೊ ನಂದು ಕ್ಲಸ್ಟರ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಅವಾಗ ನಾನು ಡೇಟಾ ಏನ್ ಸ್ಟೋರ್ ಮಾಡ್ತೀನಿ ಅದನ್ನು ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ನಾನು ಒಂದೊಂದು ನೇಮ್ ನೋಡನು ಕರೆಸ್ಪಾಂಡಿಂಗ್ ನೇಮ್ ಸ್ಪೇಸ್ಗೆ ಅಲೋಕೇಟ್ ಮಾಡ್ಬೋದು. ಅವಾಗ ನನಗೆ ಮಲ್ಟಿಪಲ್ ರೀಡ್ ಅಂಡ್ ರೈಟ್ ಆಪರೇಷನ್ಸ್ ಎಲ್ಲ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇರುತ್ತೆ. ಒಂದೊಂದು ಕ್ಯಾಟಗರಿ ಆಫ್ ಅಪ್ಲಿಕೇಶನ್ಸ್ನ ಒಂದು ನೇಮ್ ಸ್ಪೇಸ್ ಕೊಟ್ಟಾಗ ಆ ನೇಮ್ ಸ್ಪೇಸ್ನ ಕರೆಸ್ಪಾಂಡಿಂಗ್ ನೇಮ್ ನೋಡು ಲುಕ್ ಆಫ್ಟರ್ ಮಾಡ್ತಿರುತ್ತೆ. ಈ ತರ ಮಲ್ಟಿಪಲ್ ನೇಮ್ ನೋಟ್ಸ್ ಅನ್ನೋ ಕಾನ್ಸೆಪ್ಟ್ನ ಒಂದು ಫೆಡರೇಷನ್ ಏನಿದೆ, ಬಿಗ್ ಡೇಟಾದು ಅವರು ಒಂದು ಫೆಡರೇಷನ್ ಅಂತ ಮಾಡ್ಕೊಂಡಿರ್ತಾರೆ. ದಟ್ ಪರ್ಟಿಕ್ಯುಲರ್ ಫೆಡರೇಷನ್ ಕೇಮ್ ಅಪ್ ವಿತ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆಫ್ ಪ್ರೊವೈಡಿಂಗ್ ಮಲ್ಟಿಪಲ್ ನೇಮ್ ನೋಟ್ಸ್. ಸೊ ಇನ್ ಅವರ್ ನೆಕ್ಸ್ಟ್ ಟಾಪಿಕ್ ವಿ ಶಲ್ ಟ್ರೈ ಟು ಕವರ್ HDFS ಸ್ನ್ಯಾಪ್ಶಾಟ್ಸ್ ಅನ್ನೋ ಟಾಪಿಕ್ನ ಕವರ್ ಮಾಡ್ಕೊಳ್ಳೋದು. ಸೊ ದ ನೆಕ್ಸ್ಟ್ ಟಾಪಿಕ್ ಇಸ್ HDFS ಚೆಕ್ ಪಾಯಿಂಟ್ಸ್ ಅಂಡ್ ಬ್ಯಾಕ್ಅಪ್ಸ್. ಸೊ ಒನ್ಸ್ ವಿ ಕಂಪ್ಲೀಟ್ ದಿಸ್ ಟಾಪಿಕ್ ದೆನ್ ದ ನೆಕ್ಸ್ಟ್ ಟಾಪಿಕ್ ಇಸ್ HDFS ಸ್ನ್ಯಾಪ್ಶಾಟ್ಸ್. ಸೊ ಈ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಸಿಂಪಲ್ ಟಾಪಿಕ್ ಇದು. ಸೊ ನಿಮ್ದು ನೇಮ್ ನೋಡ್ ಏನಿದೆ, ಆ ನೇಮ್ ನೋಡ್ ಕೆಲಸ ಏನೋ, ಇಟ್ ವಿಲ್ ಸ್ಟೋರ್ ದ ಮೆಟಾ ಡೇಟಾ ಆಫ್ ಯುವರ್ ಫೈಲ್ ಸಿಸ್ಟಮ್.
ಏನೇನಿರುತ್ತೆ ಆ ಮೆಟಾ ಡೇಟಾದಲ್ಲಿ, ಎಷ್ಟು ರ್ಯಾಕ್ಸ್ ಗಳಿದೆ, ಆಮೇಲೆ ಎಷ್ಟು ನಂಬರ್ ಆಫ್ ಡೇಟಾ ನೋಡ್ಸ್ ಇದೆ, ಯಾವ್ಯಾವ ಡೇಟಾ ನೋಡ್ ಅಲ್ಲಿ ಯಾವ್ಯಾವ ಬ್ಲಾಕ್ಸ್ ಗಳು ಇದೆ, ಆಮೇಲೆ ಆ ಬ್ಲಾಕ್ಸ್ ಎಲ್ಲೆಲ್ಲಿ ರೆಪ್ಲಿಕೇಟ್ ಆಗಿದೆ, ಯಾವ್ಯಾವ ಬ್ಲಾಕ್ಸ್ ಒಳಗೆ ಯಾವ್ಯಾವ ಫೈಲ್ ಸ್ಟೋರ್ ಆಗಿದೆ, ಇದೆ ಮೆಟಾ ಡೇಟಾ ಇನ್ಫಾರ್ಮೇಶನ್. ಈ ಮೆಟಾ ಡೇಟಾ ಇನ್ಫಾರ್ಮೇಶನ್ ನ ನಿಮ್ದು ನೇಮ್ ನೋಡು ಎಚ್ ಡಿ ಎಫ್ ಎಸ್ ಫೈಲ್ ಸಿಸ್ಟಮ್ ಅಲ್ಲಿ ಒಂದು ಎಫ್ ಎಸ್ ಇಮೇಜ್ ಅನ್ನೋ ಫೈಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇರತ್ತೆ. ಈ ಎಫ್ ಎಸ್ ಇಮೇಜ್ ಅನ್ನೋ ಫೈಲ್ ಅಲ್ಲಿ ಮೆಟಾ ಡೇಟಾ ಆಫ್ ಯುವರ್ ಎಂಟೈರ್ ಎಚ್ ಡಿ ಎಫ್ ಎಸ್ ಫೈಲ್ ಸಿಸ್ಟಮ್ ಸ್ಟೋರ್ ಆಗಿರುತ್ತೆ. ಸಪೋಸ್ ಏನಾದ್ರು ಫರ್ದರ್ ಎಡಿಟ್ ಗಳಾಯ್ತು, ಈಗ ಫರ್ದರ್ ಎಡಿಟ್ ಗಳು ಅಂದ್ರೆ ಒಂದು ಬ್ಲಾಕು ಡೇಟಾ ನೋಡು ಒಂದ್ ಫೈಲ್ ಯಾವ್ದೋ, ಈಗ ಒಂದು ನಿಮ್ದು ನೇಮ್ ಲಿಸ್ಟ್, ನಿಮ್ದು ಸ್ಟೂಡೆಂಟ್ ನೇಮ್ ಲಿಸ್ಟ್ ಎಲ್ಲ ಡೇಟಾ ನೋಡ್ ಒನ್ ಅಲ್ಲಿ ಇತ್ತು, ಆ ಡೇಟಾ ನೋಡ್ ಒನ್ ಇಂದ ಆ ನೇಮ್ ಫೈಲ್ ಲಿಸ್ಟ್ ಡೇಟಾ ನೋಡ್ ಟೂಗೆ ಮೂವ್ ಆಯ್ತು. ಸೊ ಅವಾಗ ನಿಮ್ದು ಏನೋ ಎಡಿಟ್ ಗಳಾಯ್ತು, ಅಪ್ಡೇಟ್ ಗಳಾಯ್ತು, ಆತರ ಎಲ್ಲ ಅಪ್ಡೇಟ್ ಗಳನ್ನ ಒಂದು ಲಾಕ್ ಫೈಲ್ ಅಲ್ಲಿ ಬರಿತೀನಿ. ಸೊ ಯಾವಾಗ ನಿಮ್ದು ನೇಮ್ ನೋಡು ಪುನಃ ಸ್ಟಾರ್ಟ್ ಆಗುತ್ತೆ, ಆ ಪುನಃ ಸ್ಟಾರ್ಟ್ ಆದಾಗ ಏನೆಲ್ಲ ಎಡಿಟ್ ಗಳಿತ್ತು, ಹೊಸ ಹೊಸ ಎಡಿಟ್ ಗಳು ಚೇಂಜಸ್ ಮಾಡಿದ್ದೆ, ಅದನ್ನ ನಿಮ್ದು ಎಫ್ ಎಸ್ ಇಮೇಜ್ ಗೆ ಮರ್ಜ್ ಮಾಡ್ಕೊಳ್ಳುತ್ತೆ. ಎಫ್ ಎಸ್ ಇಮೇಜ್ ಅಲ್ಲಿ ಪ್ರೀವಿಯಸ್ ಡೇಟ್ ಇರುತ್ತೆ. ಸೊ ಏನೆಲ್ಲ ಎಡಿಟ್ ಗಳು ಮಾಡಿದೆ, ಚೇಂಜಸ್ ಮಾಡಿದೆ, ಅದೆಲ್ಲ ಲಾಕ್ ಫೈಲ್ ಅಲ್ಲಿ ಇರುತ್ತೆ. ಆ ಲಾಕ್ ಫೈಲ್ ಜೊತೆ ಮರ್ಜ್ ಮಾಡ್ಕೊಂಡಾಗ ನಂಗೆ ಅಪ್ಡೇಟೆಡ್ ಎಫ್ ಎಸ್ ಇಮೇಜ್ ಬರುತ್ತೆ. ನೀವು ಕೇಳ್ಬೋದು, ಸರ್ ಸಪೋಸ್ ಏನಾದ್ರು ನೇಮ್ ನೋಡು ಇನ್ನೂ ರನ್ನಿಂಗ್ ಅಲ್ಲಿ ಇತ್ತು, ಅವಾಗ್ಲೇ ತುಂಬಾ ಚೇಂಜಸ್ ಆಗ್ತಾ ಇದ್ರೆ ಅವಾಗ ಏನ್ ಮಾಡೋದು ಅಂದ್ರೆ, ಅವಾಗ ನಿಮ್ ಸೆಕೆಂಡರಿ ನೇಮ್ ನೋಡ್ ಬರುತ್ತೆ ಕಾನ್ಸೆಪ್ಟ್. ಸೆಕೆಂಡರಿ ನೇಮ್ ನೋಡು ಪೀರಿಯಡಿಕಲಿ ಚೆಕ್ ಮಾಡ್ತಾ ಇರುತ್ತೆ, ಏನಾದ್ರು ಎಡಿಟ್ಸ್ ಆಗ್ತಾ ಇದೆಯಾ ಲಾಕ್ ಫೈಲ್ ಅಲ್ಲಿ ಅಂತ. ಆ ಎಡಿಟ್ಸ್ ಗಳೆಲ್ಲಾನು ನೇಮ್ ನೋಡ್ಗೆ ಬಂದು ಅಪ್ಡೇಟ್ ಮಾಡಿ ಹೊಸ ಇಮೇಜ್ ಫೈಲ್ ಎಫ್ ಎಸ್ ಇಮೇಜ್ ಫೈಲ್ ನ ನೇಮ್ ನೋಡ್ ಕೊಡ್ತಾ ಇರುತ್ತೆ. ಸೊ ಕೊನೆಯಲ್ಲಾಗೋ ಎಡಿಟ್ಸ್ ಗಳನ್ನ ನೆಕ್ಸ್ಟ್ ನೇಮ್ ನೋಡ್ ರೀಸ್ಟಾರ್ಟ್ ಆಗುವಾಗ ಆ ಎಡಿಟ್ ಗಳನ್ನ ಇನ್ಕೋಆಪರೇಟ್ ಮಾಡ್ಕೊಳ್ಳುತ್ತೆ. ಬಟ್ ನೇಮ್ ನೋಡ್ ರನ್ನಿಂಗ್ ಆಗ್ಬೇಕಾದ್ರೇನೆ ಏನಾದ್ರು ಎಡಿಟ್ಸ್ ಗಳಾಗ್ತಾ ಇದ್ರೆ ಅದನ್ನ ನಿಮ್ ಸೆಕೆಂಡರಿ ನೇಮ್ ನೋಡ್ ಮಾನಿಟರ್ ಮಾಡ್ಕೊಂಡು ಹೊಸ ಎಫ್ ಎಸ್ ಇಮೇಜ್ ಫೈಲ್ ನ ನಿಮ್ದು ನೇಮ್ ನೋಡ್ಗೆ ಪುಷ್ ಮಾಡ್ತಾ ಇರುತ್ತೆ ಫ್ರೀಕ್ವೆಂಟ್ ಆಗಿ ಪೀರಿಯಡಿಕಲ್. ಸೊ ಇದಲ್ಲದೆ ಒಂದು ಬ್ಯಾಕಪ್ ನೋಡ್ ಅಂತಾನು ನಿಮ್ ಎಚ್ ಡಿ ಎಫ್ ಎಸ್ ಫೈಲ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಈ ಬ್ಯಾಕಪ್ ನೋಡ್ ಕೆಲಸ ಏನು ಅಂದ್ರೆ, ಇಟ್ ಆಕ್ಟ್ ಸಿಮಿಲರ್ ಟು ಯುವರ್ ಸೆಕೆಂಡರಿ ನೇಮ್ ನೋಡ್. ಬಟ್ ಈ ಬ್ಯಾಕಪ್ ನೋಡ್ ಅದರಲ್ಲಿರುವಂತ ನಿಮ್ದು ಕಾಪಿ ಇರುತ್ತಲ್ಲ ಎಫ್ ಎಸ್ ಇಮೇಜ್ ಫೈಲ್ ನ ಎರಡು ಲೊಕೇಶನ್ ಅಲ್ಲಿ ಸ್ಟೋರ್ ಮಾಡುತ್ತೆ, ಮೆಮೊರಿಲಿ ಮತ್ತೆ ಡಿಸ್ಕ್ ಅಲ್ಲಿ. ವೆರಾಸ್ ನಿಮ್ ನೇಮ್ ನೋಡು ಮೆಟಾಡೇಟಾನ ಬರೀ ಡಿಸ್ಕ್ ಅಲ್ಲಿ ಸ್ಟೋರ್ ಮಾಡುತ್ತೆ, ಮೆಮೊರಿಲಿ ಸ್ಟೋರ್ ಮಾಡಲ್ಲ. ಸೊ ನೇಮ್ ನೋಡ್ ಅಪ್ಡೇಟ್ ಆಗ್ತಾ ಇದ್ದಂಗೆ, ಚೇಂಜಸ್ ಆಗ್ತಾ ಇದ್ದಂಗೆ, ಆ ಎಫ್ ಎಸ್ ಇಮೇಜ್ ಮತ್ತೆ ನೆಕ್ಸ್ಟ್ ಏನೇನ್ ಎಡಿಟ್ಸ್ ಆಗುತ್ತೆ ಅದೆಲ್ಲ ಬ್ಯಾಕಪ್ ನೋಡಲ್ಲೂ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನಿಮ್ದು ನೇಮ್ ನೋಡ್ ಏನೆಲ್ಲ ಚೇಂಜಸ್ ಮಾಡಿರುತ್ತೆ ಅದೆಲ್ಲ ಬ್ಯಾಕಪ್ ನೋಡಲ್ಲಿ ಅಪ್ ಟು ಡೇಟ್ ನೇಮ್ ಸ್ಪೇಸ್ ರಿಜಿಸ್ಟರ್ ಆಗಿರುತ್ತೆ. ಸೊ ಈ ತರ ಏನಾದ್ರು ನನ್ ಬ್ಯಾಕಪ್ ನೋಡ್ ನ ಯೂಸ್ ಮಾಡ್ತಿದ್ರೆ ಅವಾಗ ನಾನು ಇದನ್ನ ಯಾವ್ದನ್ನ ನಂದು ಸೆಕೆಂಡರಿ ನೇಮ್ ನೋಡ್ ನ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಬಿಕಾಸ್ ಕೊನೆಯಲ್ಲಿ ನೇಮ್ ನೋಡ್ ರೀಸ್ಟಾರ್ಟ್ ಆದಾಗ ಬ್ಯಾಕಪ್ ನೋಡ್ ಮೆಮೊರಿಲಿ ಏನೇನು ಕಂಟೆಂಟ್ ಇತ್ತು ಅದನ್ನ ರಿಟ್ರೀವ್ ಮಾಡಿಕೊಂಡು ನಿಮ್ ನೇಮ್ ನೋಡ್ ರೀಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಎಚ್ ಡಿ ಎಫ್ ಎಸ್ ಚೆಕ್ ಪಾಯಿಂಟ್ಸ್ ಮತ್ತೆ ಬ್ಯಾಕಪ್ಸ್ ಅಂತ ಕರೆಯೋದು. ಸೊ ಈಗ ನಾನು ಏನ್ ಹೇಳಿದೆ ಅದನ್ನ ಇನ್ನೊಂದ್ಸಲ ಬ್ರೀಫ್ ಆಗಿ ರಿವೈಸ್ ಮಾಡ್ಕೊಳ್ಳೋದು, ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅಂತ. ಫಸ್ಟ್ ಏನು, ನಿಮ್ ನೇಮ್ ನೋಡ್, ನೇಮ್ ನೋಡ್ ಕೆಲಸ ಏನು, ಇಟ್ ಸ್ಟೋರ್ಸ್ ದ ಮೆಟಾ ಡೇಟಾ, ಇಟ್ ಸ್ಟೋರ್ಸ್ ಮೆಟಾ ಡೇಟಾ ಆಫ್ ದ ಎಸ್ ಡಿ ಎಫ್ ಎಸ್ ಆಫ್ ದ ಎಸ್ ಡಿ ಎಫ್ ಎಸ್ ಫೈಲ್ ಸಿಸ್ಟಮ್. ಓಕೆನಾ, ಮೆಟಾ ಡೇಟಾ ಅಂದ್ರೆ ಏನು, ಎಷ್ಟು ರ್ಯಾಕ್ಸ್ ಇದೆ, ಎಷ್ಟು ಡೇಟಾ ನೋಡ್ಸ್ ಇದೆ, ಯಾವ ಡೇಟಾ ನೋಟ್ಸ್ ಒಳಗೆ ಯಾವ ಬ್ಲಾಕ್ಸ್ ಐತೆ, ಆ ಬ್ಲಾಕ್ಸ್ ಎಲ್ಲ ರೆಪ್ಲಿಕೇಟ್ ಆಗೈತೆ, ಯಾವ ಬ್ಲಾಕ್ ಒಳಗೆ ಯಾವ ಫೈಲ್ ಇದೆ, ಅದನ್ನ ಮೆಟಾ ಡೇಟಾ ಅಂತ ಕರಿ. ಅದನ್ನ ನಿಮ್ ನೇಮ್ ನೋಟ್ ಸ್ಟೋರ್ ಮಾಡ್ತಾ ಇರತ್ತೆ. ಎಲ್ ಸ್ಟೋರ್ ಮಾಡುತ್ತೆ ಈ ಮೆಟಾ ಡೇಟಾನ, ಎಫ್ ಎಸ್ ಇಮೇಜ್ ಅಂತ ಒಂದು ಫೈಲ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಓಕೆನಾ, ಸಪೋಸ್ ನೇಮ್ ನೋಡ್ ರನ್ ಆಯ್ತಾ ಇತ್ತು, ನೇಮ್ ನೋಡ್ ರನ್ನಿಂಗ್ ಅಲ್ಲಿ ಇದ್ದಾಗ ಏನಾದ್ರೂ ಎಡಿಟ್ಸ್ ಗಳು ಚೇಂಜಸ್ ಗಳಾಯ್ತು, ಏನಾದ್ರು ಎಡಿಟ್ಸ್ ಆಯ್ತು ಚೇಂಜಸ್ ಆಯ್ತು, ಅದೆಲ್ಲ ಲಾಕ್ ಫೈಲ್ ಗಳಿರುತ್ತೆ. ಈ ಲಾಕ್ ಫೈಲ್ ಅಲ್ಲಿರೋ ಚೇಂಜಸ್ ಎಲ್ಲಾನು ನಿಮ್ ಸೆಕೆಂಡರಿ ನೇಮ್ ನೋಡ್ ತಕೊಂಡು ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನ ತಕೊಂಡು ಹೊಸ ಎಫ್ ಎಸ್ ಇಮೇಜ್ ನ ಕನ್ಸ್ಟ್ರಕ್ಟ್ ಮಾಡುತ್ತೆ, ಹೊಸ ಎಫ್ ಎಸ್ ಇಮೇಜ್ ನ ಕನ್ಸ್ಟ್ರಕ್ಟ್ ಮಾಡುತ್ತೆ. ಕನ್ಸ್ಟ್ರಕ್ಟ್ ಮಾಡಿರೋ ಎಫ್ ಎಸ್ ಇಮೇಜ್ ನ ನಿಮ್ದು ನೇಮ್ ನೋಡ್ಗೆ ಪ್ರೊವೈಡ್ ಮಾಡುತ್ತೆ. ಕನ್ಸ್ಟ್ರಕ್ಟ್ ಮಾಡಿರೋ ಎಫ್ ಎಸ್ ಇಮೇಜ್ ನ ನಿಮ್ ನೇಮ್ ನೋಡ್ಗೆ ಪ್ರೊವೈಡ್ ಮಾಡುತ್ತೆ. ನೇಮ್ ನೋಡ್ ಇನ್ನೊಂದ್ಸಲ ಅದಾದ್ಮೇಲೆ ಕೊನೆಯಲ್ಲಿ ನೇಮ್ ನೋಡ್ ಇನ್ನೇನು ಎಂಡ್ ಆಗ್ಬೇಕು ಅವಾಗ ಸ್ವಲ್ಪ ಚೇಂಜಸ್ ಆಗೋಯ್ತು ಅಂದ್ರೆ ಅದನ್ನು ನಂದು ಲಾಕ್ಸ್ ಫೈಲ್ಸ್ ಇರುತ್ತೆ. ಸೊ ನಂದು ನೇಮ್ ನೋಡ್ ರೀಸ್ಟಾರ್ಟ್ ಆದಾಗ, ನನ್ ನೇಮ್ ನೋಡ್ ರೀಸ್ಟಾರ್ಟ್ ಆದಾಗ ಆ ಟೈಮಲ್ಲಿ ಆ ಲಾಕ್ ಫೈಲ್ ಇರೋ ಕಂಟೆಂಟ್ ನ ಎತ್ಕೊಂಡು ಬೂಟ್ ಅಪ್ ಆಗುತ್ತೆ. ಸೊ ಅಲ್ಲಿವರೆಗೂ ನಿಮ್ ಸೆಕೆಂಡರಿ ನೇಮ್ ನೋಡ್ ಕೊಡ್ತಾ ಇರುತ್ತೆ. ಕೊನೆಯಲ್ಲಾಗೋ ಚೇಂಜಸ್ ನ
ನೇಮ್ ನೋಡ್ ರೀಸ್ಟಾರ್ಟ್ ಆದಾಗ ಲಾಕ್ ಫೈಲ್ಸ್ ಇಂದ ಎತ್ಕೊಳುತ್ತೆ. ಇದು ಮೊದಲನೇ ಪಾಯಿಂಟ್ ಅಲ್ಲಿ ಇದೆ. ಸೆಕೆಂಡ್ ಪಾಯಿಂಟ್ ಅಲ್ಲಿ ಬ್ಯಾಕ್ಅಪ್ ನೋಡ್ ಅಂತ ಒಂದು ಐತೆ. ಇದ್ರ ಕೆಲಸ ಏನು ಅಂದ್ರೆ, ಇದರಲ್ಲೂ ಒಂದು ಎಫ್ ಎಸ್ ಇಮೇಜ್ ಇರುತ್ತೆ, ಜೊತೆಗೆ ಏನೆಲ್ಲ ಎಡಿಟ್ಸ್ ಆಗ್ತಾ ಇರುತ್ತೆ ಅದೆಲ್ಲ ಲಾಕ್ ಫೈಲ್ ಇರುತ್ತಲ್ಲ, ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೋತಾ ಇರುತ್ತೆ. ಸೊ ಇಟ್ ಕೀಪ್ಸ್ ಎ ಅಪ್ಡೇಟೆಡ್ ವರ್ಷನ್, ಕಂಪ್ಲೀಟ್ ಅಪ್ಡೇಟೆಡ್ ವರ್ಷನ್ ಮೇಂಟೈನ್ ಮಾಡ್ತಾ ಇರುತ್ತೆ. ಕೊನೆಯಲ್ಲಿ ನಿಮ್ದು ನೇಮ್ ನೋಡ್ ಬೂಟ್ ಅಪ್ ಆಗುತ್ತಲ್ಲ, ಸೆಕೆಂಡ್ ರೀಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನೇಮ್ ನೋಡ್ ಈ ಬ್ಯಾಕ್ಅಪ್ ನೋಡಿಂದ ಡೇಟಾ ತಗೊಳುತ್ತೆ. ಬಿಕಾಸ್ ನಿಮ್ ಬ್ಯಾಕ್ಅಪ್ ನೋಡ್ ಕಂಟೆಂಟ್ ನ ಮೆಮೊರಿ ಮತ್ತೆ ಡಿಸ್ಕ್ ಎರಡರಲ್ಲೂ ಸ್ಟೋರ್ ಮಾಡುತ್ತೆ. ಮೆಮೊರಿಲಿ ಸ್ಟೋರ್ ಮಾಡೋದ್ರಿಂದ ನಿಮ್ ಡೇಟಾ ಏನು ಎರೇಸ್ ಆಗಲ್ಲ. ಸೊ ನೇಮ್ ನೋಡ್ ರೀಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಆ ಬ್ಯಾಕ್ಅಪ್ ನೋಡಿಂದ ಕಂಟೆಂಟ್ ನ ತಗೊಳುತ್ತೆ. ಸೊ ಯಾವಾಗ ಈ ತರ ಬ್ಯಾಕ್ಅಪ್ ನೋಡ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ, ಅವಾಗ ನೋ ನೀಡ್ ಆಫ್ ಸೆಕೆಂಡರಿ ನೇಮ್ ನೋಡ್. ಬ್ಯಾಕ್ಅಪ್ ನೋಡ್ ಅಂತ ಕಾನ್ಸೆಪ್ಟ್ ಇದ್ದಾಗ ಸೆಕೆಂಡರಿ ನೇಮ್ ನೋಡ್ದು ಅವಶ್ಯಕತೆ ಇರಲ್ಲ. ಇದನ್ನೇ ಈ ಟಾಪಿಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು, HDFS ಚೆಕ್ ಪಾಯಿಂಟ್ಸ್ ಅಂಡ್ ಬ್ಯಾಕ್ಅಪ್ಸ್ ಅಂತ. ಸೊ ದ ನೆಕ್ಸ್ಟ್ ಟಾಪಿಕ್ ಇಸ್ HDFS ಸ್ನಾಪ್ಶಾಟ್ಸ್. ಈಗ HDFS ಸ್ನಾಪ್ಶಾಟ್ಸ್ ಅಲ್ಲಿ ಏನೇನು ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇನ್ನು HDFS ಸ್ನಾಪ್ಶಾಟ್ಸ್ ವಾಟ್ ವಿ ಸಿ ಅಂದ್ರೆ, ಇವರು HDFS ಸ್ನಾಪ್ಶಾಟ್ಸ್ ಏನಿದ್ರೆ ದೇ ಆರ್ ಸಿಮಿಲರ್ ಟು ಬ್ಯಾಕ್ಅಪ್ಸ್. ಸೊ ನನ್ನ ಲಾಸ್ಟ್ ಟಾಪಿಕ್ ಅಲ್ಲಿ ಏನ್ ಬ್ಯಾಕ್ಅಪ್ ನೋಡ್ ಅಂತ ಎಕ್ಸ್ಪ್ಲೈನ್ ಮಾಡಿದೆ ಅದೇ ತರ ಸಿಮಿಲರ್ ಕಾನ್ಸೆಪ್ಟ್. ಬಟ್ ಇಲ್ಲಿ HDFS ಸ್ನಾಪ್ಶಾಟ್ಸ್ ನ ಕ್ರಿಯೇಟ್ ಮಾಡೋರು ಅಡ್ಮಿನಿಸ್ಟ್ರೇಟರ್ಸ್, ಅಲ್ಲಿ ಬ್ಯಾಕ್ಅಪ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಇಲ್ಲಿ HDFS ಸ್ನಾಪ್ಶಾಟ್ಸ್ ನ ಯಾರು ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಕ್ರಿಯೇಟ್ ಮಾಡ್ತಾರೆ. ಅವರೊಂದು ಕಮ್ಯಾಂಡ್ ಯೂಸ್ ಮಾಡ್ತಾರೆ, HDFS ಸ್ಪೇಸ್ DFS ಮೈನಸ್ ಸ್ನಾಪ್ಶಾಟ್. ಈ ತರ ಒಂದು ಕಮ್ಯಾಂಡ್ ಕೊಟ್ಟಾಗ ಇಟ್ ವಿಲ್ ಕ್ರಿಯೇಟ್ ಸ್ನಾಪ್ಶಾಟ್ ಆಫ್ ಯುವರ್ HDFS ಫೈಲ್ ಸಿಸ್ಟಮ್. ಅಂದ್ರೆ HDFS ಫೈಲ್ ಸಿಸ್ಟಮ್ ಅಥವಾ ಮೆಟಾ ಡೇಟಾ, ಆ ಮೆಟಾ ಡೇಟಾದ ಒಂದು ಸ್ನಾಪ್ಶಾಟ್ ನ ಕ್ರಿಯೇಟ್ ಮಾಡುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ ಮೆಟಾ ಡೇಟಾದಲ್ಲಿ ಏನೇನಿರುತ್ತೆ, ಎಷ್ಟು ರ್ಯಾಕ್ಸ್ ಇದೆ, ಎಷ್ಟು ಡೇಟಾ ನೋಡ್ಸ್ ಇದೆ, ಯಾವ ಡೇಟಾ ನೋಡ್ ಒಳಗೆ ಯಾವ ಬ್ಲಾಕ್ ಇದೆ, ಯಾವ ಬ್ಲಾಕ್ ಗಳು ಎಲ್ಲೆಲ್ಲಿ ರೆಪ್ಲಿಕೇಟ್ ಆಗಿದೆ, ಯಾವ್ಯಾವ ಬ್ಲಾಕ್ಸ್ ಒಳಗೆ ಯಾವ್ಯಾವ ಫೈಲ್ಸ್ ಗಳಿದೆ, ಇದೆಲ್ಲ ಇನ್ಫಾರ್ಮೇಶನ್ ನ ಮೆಟಾ ಡೇಟಾ ಅಂತ ಕರಿತೀನಿ. ಸೊ ಈ ಮೆಟಾ ಡೇಟಾನ ಕ್ರಿಯೇಟ್ ಮಾಡುತ್ತೆ ನೀವು HDFS ಸ್ನಾಪ್ಶಾಟ್ಸ್ ನ ಕ್ರಿಯೇಟ್ ಮಾಡಿದ್ರೆ. ಆ ಸ್ನಾಪ್ಶಾಟ್ ನ ಕ್ರಿಯೇಟ್ ಮಾಡೋರು ಅಡ್ಮಿನಿಸ್ಟ್ರೇಟರ್ಸ್ ಬೈ ಯೂಸಿಂಗ್ ಎ ಕಮ್ಯಾಂಡ್ ಕಾಲ್ಡ್ ಎಸ್ HDFS ಸ್ಪೇಸ್ DFS ಸ್ಪೇಸ್ ಮೈನಸ್ ಸ್ನಾಪ್ಶಾಟ್. ಸೊ ವಾಟ್ ಆರ್ ದ ಫೀಚರ್ಸ್, ವಾಟ್ ಆರ್ ಆಲ್ ದ ಇಂಪಾರ್ಟೆಂಟ್ ಫೀಚರ್ಸ್ ವಿತ್ ರೆಸ್ಪೆಕ್ಟ್ ಟು HDFS ಸ್ನಾಪ್ಶಾಟ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಏನ್ ಇಂಪಾರ್ಟೆಂಟ್ ಫೀಚರ್ಸ್ ಗಳಿದೆ ಅಂತ, ದ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ಇಸ್ ಯು ಕ್ಯಾನ್ ಕ್ರಿಯೇಟ್ ಅ ಸ್ನಾಪ್ಶಾಟ್ ಫಾರ್ ದ ಎಂಟೈರ್ ಫೈಲ್ ಸಿಸ್ಟಮ್ ಆರ್ ಫಾರ್ ಎ ಟ್ರೀ ಆಫ್ ದ ಸಬ್ ಸಿಸ್ಟಮ್, ಸಬ್ ಟ್ರೀ ಆಫ್ ದ ಫೈಲ್ ಸಿಸ್ಟಮ್. ನಾನು ಎಂಟೈರ್ ಫೈಲ್ ಸಿಸ್ಟಮ್ಗೂ ಸ್ನಾಪ್ಶಾಟ್ ನ ಕ್ರಿಯೇಟ್ ಮಾಡಬಹುದು, ಅಥವಾ ಆ ಫೈಲ್ ಸಿಸ್ಟಮ್ ಅಲ್ಲಿ, ಈಗ ಫೈಲ್ ಸಿಸ್ಟಮ್ ಅಂದ್ರೆ ಒಂದು ಡೈರೆಕ್ಟರಿ, ಆ ಡೈರೆಕ್ಟರಿ ಒಳಗೆ ಇಷ್ಟು ಫೋಲ್ಡರ್ಸ್ ಐತೆ, ಆ ಫೋಲ್ಡರ್ ಒಳಗೆ ಇಷ್ಟು ಸಬ್ ಫೋಲ್ಡರ್ಸ್ ಐತೆ, ಒಂದೊಂದು ಸಬ್ ಫೋಲ್ಡರ್ ಒಳಗೆ ಇದೆಲ್ಲ ಫೈಲ್ಸ್ ಗಳೈತೆ, ಅದು ಎಂಟೈರ್ ಫೈಲ್ ಸಿಸ್ಟಮ್. ಆ ಎಂಟೈರ್ ಫೈಲ್ ಸಿಸ್ಟಮ್ ಅಲ್ಲಿ ಐ ಕ್ಯಾನ್ ಟೇಕ್ ಒನ್ ಸ್ಮಾಲ್ ಸಬ್ ಟ್ರೀ, ಅದಕ್ಕೂ ನಾನು ಸ್ನಾಪ್ಶಾಟ್ಸ್ ನ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ಫಸ್ಟ್ ಪಾಯಿಂಟ್ ಹೇಳ್ತಾನೆ. ಸೊ ಏನ್ಕೆ ಸ್ನಾಪ್ಶಾಟ್ ನ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ, ಸಪೋಸ್ ಯೂಸರ್ ಏನಾದ್ರು ಎರರ್ ಮಾಡ್ಬಿತ್ತ, ಏನೋ ಪ್ರಾಬ್ಲಮ್ ಆಗೋಯ್ತು, ಡೇಟಾ ಎಲ್ಲ ಡಿಲೀಟ್ ಆಗೋಯ್ತು, ಅವಾಗ ನಾನು ಸ್ನಾಪ್ಶಾಟ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನನ್ಗೆ ಗೊತ್ತಾಗುತ್ತೆ ಡಿಲೀಟ್ ಆಗಿರೋ ಬ್ಲಾಕು ಎಲ್ ರೆಪ್ಲಿಕೇಟ್ ಆಗಿದೆ, ಬೇರೆ ಬ್ಲಾಕ್ ಅಲ್ಲಿ ಎಲ್ ರೆಪ್ಲಿಕೇಟ್ ಆಗಿದೆ ಅಂತ ನೋಡ್ತೀನಿ. ಸೊ ಆ ರೆಪ್ಲಿಕೇಟ್ ಆಗಿರೋ ಬ್ಲಾಕ್ ಇಂದ ಡೇಟಾನ ತಗೊಂಡು ಈ ಡಿಲೀಟ್ ಆಗಿರೋ ಬ್ಲಾಕ್ಗೆ ಡೇಟಾನ ವಾಪಸ್ ಹಾಕ್ತೀನಿ. ಈ ತರ ಏನಾದ್ರು ಯೂಸರ್ ಕಡೆಯಿಂದ ಎರರ್ಸ್ ಆದ್ರೆ, ಅಥವಾ ಡಿಸಾಸ್ಟರ್ಸ್ ಏನಾದ್ರು ನೆಟ್ವರ್ಕ್ ಫೇಲ್ಯೂರ್ ಗಳಾಗೋದ್ರೆ, ಅಂತ ಟೈಮ್ಗಳಲ್ಲಿ ನಾನು ಸ್ನಾಪ್ಶಾಟ್ ಯೂಸ್ ಮಾಡ್ಕೊಂಡು, ಅವಾಗ ನಂದು ಸ್ನಾಪ್ಶಾಟ್ ಒಂದ್ ಫೈಲ್ ಸಿಸ್ಟಮ್ದು ಸ್ಟೇಟ್ ಕೊಟ್ಟಿರುತ್ತೆ, ಎಲ್ಲೆಲ್ಲಿ ಡೇಟಾ ರಿಸೈಡ್ ಆಗಿದೆ ಅನ್ನೋ ಸ್ಟೇಟ್ ಇರುತ್ತೆ, ಆ ಸ್ಟೇಟ್ ಇಂದ ನನ್ನ ಫೈಲ್ ಸಿಸ್ಟಮ್ ನ ಪುನಃ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಜೊತೆಗೆ ನಂದು ಸ್ನಾಪ್ಶಾಟ್ ಕ್ರಿಯೇಷನ್ ಏನಿದೆ, ದಟ್ ಕ್ಯಾನ್ ಬಿ ಡನ್ ಇನ್ಸ್ಟಂಟೇನಿಯಸ್ಲಿ, ನಾನು ಕಮ್ಯಾಂಡ್ ಕೊಟ್ಟ ತಕ್ಷಣ ನನ್ನ ಸ್ನಾಪ್ಶಾಟ್ ಕ್ರಿಯೇಟ್ ಆಗ್ಬಿಡುತ್ತೆ. ಇಟ್ ಇಸ್ ನಾಟ್ ರಿಕ್ವೈರ್ಡ್ ಟು ವೇಟ್ ಫಾರ್ ಸಮ್ ಟೈಮ್, ಆಸ್ ಸೂನ್ ಎಸ್ ಐ ಗಿವ್ ಮೈ ಕಮ್ಯಾಂಡ್ ಇಟ್ ವಿಲ್ ಕ್ರಿಯೇಟ್ ಎ ಸ್ನಾಪ್ಶಾಟ್. ಓಕೆನಾ? ಆಕ್ಚುಯಲ್ ಆಗಿ ಇಲ್ಲಿ ನೀವು ಏನು ಡೇಟಾನ ಕ್ರಿಯೇಟ್ ಮಾಡಲ್ಲ, ಡೇಟಾನ ಬ್ಯಾಕ್ಅಪ್ ಮಾಡ್ಕೊಳ್ಳಲ್ಲ, ನೀವು ಮೆಟಾ ಡೇಟಾ ಅಥವಾ ಫೈಲ್ ಸಿಸ್ಟಮ್ ಹೆಂಗಿದೆ, ಯಾವ್ಯಾವ ಫೈಲ್ಸ್ ಗಳು ಯಾವ್ಯಾವ ಡೇಟಾ ನೋಟ್ಸ್ ಅಲ್ಲಿ ಯಾವ್ಯಾವ ಬ್ಲಾಕ್ಸ್ ಅಲ್ಲಿ ಇದೆ ಅನ್ನೋ ಮೆಟಾ ಡೇಟಾ ಮಾತ್ರ ಕ್ರಿಯೇಟ್ ಮಾಡ್ತೀರಾ, ಅದನ್ನೇ ಸ್ನಾಪ್ಶಾಟ್. ಯಾವ್ಯಾವ ಫೈಲ್ ಸೈಜ್ ಎಷ್ಟಿದೆ, ಆ ಫೈಲ್ ಎಲ್ಲೆಲ್ಲಿ ರಿಸೈಡ್ ಆಗಿದೆ, ಅದನ್ನ ಮಾತ್ರ ಕ್ರಿಯೇಟ್ ಮಾಡ್ತೀನಿ, ನಾನು ಏನು ಡೂಪ್ಲಿಕೇಟ್ ಡೇಟಾ ಅಥವಾ ಡೂಪ್ಲಿಕೇಟ್ ಫೈಲ್ಸ್ ಗಳನ್ನ ಕ್ರಿಯೇಟ್ ಮಾಡೋದು.
ಜೊತೆಗೆ ನೀವು ಸ್ನ್ಯಾಪ್ಶಾಟ್ಸ್ ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ದು ನಾರ್ಮಲ್ ಎಚ್ ಡಿ ಎಫ್ ಎಸ್ ಆಪರೇಷನ್ಸ್ ಏನಿರುತ್ತೆ ಅದಕ್ಕೆ ಏನೂ ಅಫೆಕ್ಟ್ ಆಗಲ್ಲ. ಯಾರೋ ಒಬ್ಬ ಕ್ಲೈಂಟ್ ರೀಡ್ ಅಂಡ್ ರೈಟ್ ಆಪರೇಷನ್ಸ್ ಮಾಡ್ತಾ ಇದ್ರೆ ಈ ಕ್ಯಾನ್ ನಾರ್ಮಲಿ ಪರ್ಫಾರ್ಮ್ ಇಟ್ಸ್ ರೀಡ್ ಅಂಡ್ ರೈಟ್ ಆಪರೇಷನ್. ಸೊ ಆ ನಾರ್ಮಲ್ ಆಗಿ ರೀಡ್ ರೈಟ್ ಆಪರೇಷನ್ ಮಾಡ್ತಾ ಇದ್ದಾಗ್ಲೂ ಸಹ ಐ ಕ್ಯಾನ್ ಟೇಕ್ ಅಪ್ ಮೈ ಸ್ನ್ಯಾಪ್ಶಾಟ್. ಸೊ ದಿಸ್ ಆರ್ ದ ಫೈವ್ ಮೇಜರ್ ಫೀಚರ್ಸ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಸ್ನ್ಯಾಪ್ಶಾಟ್ಸ್. ಸೊ ಇದು ಏನೇನ್ ಕಲಿತ್ವಿ ಅನ್ನೋದನ್ನ ಒಂದು ಸ್ಮಾಲ್ ಟೆಕ್ಸ್ಟ್ ಅಲ್ಲಿ ರೀಕ್ಯಾಪ್ ಮಾಡ್ಕೊಳ್ಳೋದು. ಸೊ ಸ್ನ್ಯಾಪ್ಶಾಟ್ಸ್ ಅಂದ್ರೇನು, ದೇ ಆರ್ ಸಿಮಿಲರ್ ಟು ಬ್ಯಾಕ್ಅಪ್ಸ್. ಬ್ಯಾಕ್ಅಪ್ಸ್ ಏನ್ ಕ್ರಿಯೇಟ್ ಮಾಡ್ತಾ ಇತ್ತು, ಫೈಲ್ ಸಿಸ್ಟಮ್ ಮೆಟಾ ಡೇಟಾ ಕ್ರಿಯೇಟ್ ಮಾಡ್ತಾ ಇತ್ತು. ಸೊ ಬಟ್ ಬ್ಯಾಕ್ಅಪ್ಸ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆದ್ರೆ ಈ ಸ್ನ್ಯಾಪ್ಶಾಟ್ಸ್ ನ ಅಡ್ಮಿನಿಸ್ಟ್ರೇಟರ್ ಕ್ರಿಯೇಟ್ ಮಾಡ್ತಾ ಇದ್ರು. ಅಡ್ಮಿನಿಸ್ಟ್ರೇಟರ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ದ ಕಮ್ಯಾಂಡ್ಸ್ ಎಸ್ ಡಿ ಎಫ್ ಎಸ್ ಸ್ಪೇಸ್ ಡಿ ಎಫ್ ಎಸ್ ಮೈನಸ್ ಸ್ನ್ಯಾಪ್ಶಾಟ್ ಅನ್ನೋ ಕಮ್ಯಾಂಡ್ ನ ಯೂಸ್ ಮಾಡ್ತಾ ಇದ್ರು. ಇದು ಮೊದಲನೇ ಪಾಯಿಂಟ್ ಕಲ್ತಿದ್ದು. ಏನೇನ್ ಫೀಚರ್ಸ್ ಗಳಿತ್ತು, ಫಸ್ಟ್ ಫೀಚರ್ ಏನು, ವಾಟ್ ವಾಸ್ ಮೈ ಫಸ್ಟ್ ಫೀಚರ್? ಯು ಕ್ಯಾನ್ ಕ್ರಿಯೇಟ್ ಎ ಸ್ನ್ಯಾಪ್ಶಾಟ್ ಫಾರ್ ದ ಎಂಟೈರ್ ಫೈಲ್ ಸಿಸ್ಟಮ್ ಗಾರು ಕ್ರಿಯೇಟ್ ಮಾಡಬಹುದು, ಆರ್ ಫಾರ್ ಸಬ್ ಟ್ರೀಗಾದ್ರೂ ಸ್ನ್ಯಾಪ್ಶಾಟ್ ನ ಕ್ರಿಯೇಟ್ ಮಾಡಬಹುದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು, ಏನ್ಕೆ ಸ್ನ್ಯಾಪ್ಶಾಟ್ಸ್ ಬೇಕು? ಯೂಸರ್ ಕಡೆಯಿಂದ ಏನಾದ್ರು ಎರರ್ಸ್ ಆದ್ರೆ, ಅಥವಾ ಏನಾದ್ರು ನೆಟ್ವರ್ಕ್ ಫೇಲ್ ಡಿಸಾಸ್ಟರ್ ಅಂತ ಕರಿಬಹುದು, ಆತರ ಏನಾದ್ರು ಪ್ರಾಬ್ಲಮ್ಸ್ ಆದಾಗ ನನ್ನ ಸ್ನ್ಯಾಪ್ಶಾಟ್ ಇದ್ರೆ ನನ್ನ ಫೈಲ್ ಸಿಸ್ಟಮ್ ನ ರೀಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಜೊತೆಗೆ ನೀವು ಸ್ನ್ಯಾಪ್ಶಾಟ್ ಏನ್ ಕ್ರಿಯೇಟ್ ಮಾಡ್ತೀರಾ, ಇಟ್ ಈಸ್ ಅನ್ ಇನ್ಸ್ಟಂಟೇನಿಯಸ್ ಪ್ರೊಸೀಜರ್. ಆಸ್ ಸೂನ್ ಆಸ್ ಯು ಗಿವ್ ಯುವರ್ ಕಮ್ಯಾಂಡ್, ಇಟ್ ವಿಲ್ ಕ್ರಿಯೇಟ್ ಎ ಸ್ನ್ಯಾಪ್ಶಾಟ್. ನಿಮ್ ಕಮ್ಯಾಂಡ್ ಕೊಟ್ಟ ತಕ್ಷಣ ಸ್ನ್ಯಾಪ್ಶಾಟ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಇಲ್ಲಿ ಡೇಟಾನ ಏನು ಕಾಪಿ ಮಾಡ್ಕೋತಾ ಇರಲ್ಲ, ನೀವು ಫೈಲ್ ಸಿಸ್ಟಮ್ ಸ್ಟೇಟ್ ಮಾತ್ರ ಕ್ರಿಯೇಟ್ ಮಾಡ್ತಾ ಇರ್ತೀರಿ. ಜೊತೆಗೆ ನಾರ್ಮಲ್ ರೆಗ್ಯುಲರೇಷನ್ ಆಪರೇಷನ್ಸ್ ಏನಿರುತ್ತೆ ಅದೇನು ಅಫೆಕ್ಟ್ ಆಗಲ್ಲ. ಡಸ್ ನಾಟ್ ಅಫೆಕ್ಟ್ ನಾರ್ಮಲ್ ಎಸ್ ಡಿ ಎಫ್ ಎಸ್ ಆಪರೇಷನ್ಸ್. ನಾರ್ಮಲ್ ಎಸ್ ಡಿ ಎಫ್ ಎಸ್ ಆಪರೇಷನ್ ಸ್ವಲ್ಪ ಸಹ ಅಫೆಕ್ಟ್ ಆಗದೆ ಇರುವಂಗೆ ಐ ಕ್ಯಾನ್ ಕ್ರಿಯೇಟ್ ಎ ಸ್ನ್ಯಾಪ್ಶಾಟ್. ದಿಸ್ ಆರ್ ದ ಮೇಜರ್ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಸ್ನ್ಯಾಪ್ಶಾಟ್ಸ್. So what all we learnt in this presentation till now? So we learnt HDFS name node federation. So single name node idinda enen problems itto adana overcome madakke multiple name nodes na federation provide martare. Adan mele checkpoints andre eno, backups andre eno anta kalthvi. Iga snapshots andre eno anta kalthvi. So the last topic for this presentation session is HDFS user commands. Now we shall try to look into HDFS. ಫಸ್ಟ್ಲಿ ವಿ ಶಾಲ್ ಟ್ರೈ ಟು ಸಿ ವೈ ವಿ ನೀಡ್ ಎಸ್ ಡಿ ಎಫ್ ಎಸ್ ಫೈಲ್ ಸಿಸ್ಟಮ್ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಗೆ ಎಸ್ ಡಿ ಎಫ್ ಎಸ್ ಫೈಲ್ ಸಿಸ್ಟಮ್ ಎಸ್ ಡಿ ಎಫ್ ಎಸ್ ಯೂಸರ್ ಕಮ್ಯಾಂಡ್ಸ್ಗಳು ಏನಕ್ಕೆ ಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ವೈ ವಿ ನೀಡ್ ಎಸ್ ಡಿ ಎಫ್ ಎಸ್ ಯೂಸರ್ ಕಮ್ಯಾಂಡ್ಸ್. ಸೊ ಎಸ್ ಡಿ ಎಫ್ ಎಸ್ ಯೂಸರ್ ಕಮ್ಯಾಂಡ್ಸ್ ಏನಿದೆ, ಇಟ್ ಈಸ್ ಎ ಪ್ರಿಫರ್ಡ್ ವೇ. ಇಟ್ ಈಸ್ ಎ ಪ್ರಿಫರ್ಡ್ ಪ್ರಿಫರ್ಡ್ ಅಂದ್ರೆ ದಟ್ ಮೀನ್ಸ್ ದೇರ್ ಆರ್ ಮೆನಿ ನಂಬರ್ ಆಫ್ ವೇಸ್, but it is a preferred way. ಏನ್ಕೆ ಪ್ರಿಫರ್ಡ್ ವೇ HDFS ಯೂಸರ್ ಕಮೆಂಟ್ಸ್? ಇಟ್ ಈಸ್ ಎ ಪ್ರಿಫರ್ಡ್ ವೇ ಟು ಇಂಟರಾಕ್ಟ್ ವಿತ್ ಇನ್ ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಏನಿದೆ ಅದ್ರ ಜೊತೆ ಇಂಟರಾಕ್ಟ್ ಮಾಡಕ್ಕೆ ಇದು ಒಂದು ಪ್ರಿಫರ್ಡ್ ವೇ. ಯಾವ ವರ್ಷನ್ ಅಲ್ಲಿ? ಅಡೋಬ್ ವರ್ಷನ್ 2 ಅಲ್ಲಿ. ಸೊ ಅಡೋಬ್ ವರ್ಷನ್ 2 ಅಲ್ಲಿ ನೀವು ಎಸ್ ಡಿ ಎಫ್ ಎಸ್ ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಜೊತೆ ಏನಾದ್ರು ಇಂಟ್ರಾಕ್ಟ್ ಮಾಡಬೇಕು ಅಂದ್ರೆ ದ ಪ್ರಿಫರ್ಡ್ ವೇ ಇಸ್ ಟು ಯೂಸ್ ಎಸ್ ಡಿ ಎಫ್ ಎಸ್ ಯೂಸರ್ ಕಮ್ಯಾಂಡ್ಸ್. ಎಸ್ ಡಿ ಎಫ್ ಎಸ್ ಯೂಸರ್ ಕಮ್ಯಾಂಡ್ಸ್ ನ ಯೂಸ್ ಮಾಡ್ತಾ ಇರ್ತೀನಿ, ಅದರಿಂದ ನಾನು ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಜೊತೆ ಇಂಟ್ರಾಕ್ಟ್ ಮಾಡಿ ನನಗೆ ಬೇಕಾಗಿರುವಂತ ಕೆಲವೊಂದು ಇನ್ಫಾರ್ಮೇಶನ್ ನ ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಇಂದ ಒಬ್ಟೈನ್ ಮಾಡ್ಕೋಬಹುದು. ಸೊ ಯಾವ್ಯಾವ ಡಿಫ್ರೆಂಟ್ ಕಮ್ಯಾಂಡ್ಸ್ ಇದೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋದು. ಈ ಎಸ್ ಡಿ ಎಫ್ ಎಸ್ ಯೂಸರ್ ಕಮ್ಯಾಂಡ್ಸ್ ಏನಿದೆ, ದಿಸ್ ಎಸ್ ಡಿ ಎಫ್ ಎಸ್ ಎಸ್ ಡಿ ಎಫ್ ಎಸ್ ಯೂಸರ್ ಕಮ್ಯಾಂಡ್ಸ್ ಏನಿದೆ, ದಿಸ್ ಎಸ್ ಡಿ ಎಫ್ ಎಸ್ ಯೂಸರ್ ಕಮ್ಯಾಂಡ್ಸ್ ಹ್ಯಾಸ್ ಬಿನ್ ಡಿವೈಡೆಡ್ ಇನ್ ಟು 3 ಕೆಟಗರೀಸ್. ಸೊ ಫಸ್ಟ್ ಕೆಟಗರಿ ಬಂದು ಎಸ್ ಡಿ ಎಫ್ ಎಸ್ ಕಮ್ಯಾಂಡ್ ರೆಫರೆನ್ಸ್ ಬ್ರೀಫ್ ಎಚ್ ಡಿ ಎಫ್ ಎಸ್ ಕಮ್ಯಾಂಡ್ ರೆಫರೆನ್ಸ್, ಇದು ಫಸ್ಟ್ ಕೆಟಗರಿ. ಸೊ ನೆಕ್ಸ್ಟ್ ಕೆಟಗರಿ ಬಂದು ಲಿಸ್ಟ್ ಫೈಲ್ಸ್ ಇನ್ ಎಸ್ ಡಿ ಎಫ್ ಎಸ್, ಇದು ಸೆಕೆಂಡ್ ಕೆಟಗರಿ. ಅಂಡ್ ಲಾಸ್ಟ್ ಕೆಟಗರಿ ಬಂದು, ಇದು ತುಂಬಾ ಕಮ್ಮಿ ಕಮ್ಯಾಂಡ್ಸ್ ಇದೆ, ಇದರಲ್ಲಿ 1 or 2 or 3 ಕಮ್ಯಾಂಡ್ಸ್ ಅಷ್ಟೇ ಇರೋದು,
general HDFS commands. So ee three category age HDFS user commands na divide madkotane. So ee first category we shall try to look into andre brief HDFS command reference. So idu brief HDFS command reference andre eno adu heng work agutte anadna artha madkolodu. As you can see here, whenever you are giving a command, you should use HDFS. HDFS ano keyword use madlebeku. Next to NRO configuration idre a configuration details. So idu config configuration directory. A configuration details na yav directory al store madirtine. Next to yav command na use madtine. So yav yav command ide anadu idrudu list. So these are the different types of HDFS command references which are available. So on the HDFS baribekadre ni one command na this is the format you need to follow. HDFS ano keyword bardo minus minus config anta keyword bardo yav directory li nimde HDFS file system na store madidira configuration directory bardo configuration yav directory li ide adrudu path bardo command name barithe. So enen different commands ide adu enen kelsa madute anadna artha madkolodu. So first command bando name node. Name node en kodutte andre nimdu HDFS file system enide name node minus format aa file system na format madutte. Iga simple agi DFS anta use madidna distributed file system which is nothing but HDFS Hadoop distributed file system. So name node for minus format anta kotra nimdu HDFS file system alli enen content enen data nodes itto enen blocks itto ellanu format madibudutte. Secondary name node anta kotra it will run your secondary name node. Nim secondary name node start aguk shuru aagutte. Secondary name node kelsa eno periodically enaru edits agidre logs alli adanna name node ge provide madutte. Adanna run madakke ee command journal node idu yavaga use martivi nenpide alwa nim name node enaru fail aagoyitu andaga one failover node kodta idvi. Aa failover node journal node inda information na takkondo start aagta idu. ಸೊ ಆ ಜರ್ನಲ್ ನೋಡ್ ನ ರನ್ ಮಾಡಬೇಕು ಅಂದ್ರೆ ಜರ್ನಲ್ ನೋಡ್ ಅಂತ ಕಮೆಂಟ್ ಕೊಡ್ತೀನಿ. ಇದನ್ನ ಇಲ್ಲಿ ಕೊಡಬೇಕು ಈ ಕಮೆಂಟ್ ಪ್ಲೇಸ್ ಅಲ್ಲಿ. ಸೊ ಪ್ರತಿ ಒಂದ್ಸಲ ಕಮೆಂಟ್ ಬರಿಬೇಕಾದ್ರೆ ಎಸ್ ಟಿ ಎಫ್ ಎಸ್ ಅಂತ ಬರೆದು ಮೈನಸ್ ಮೈನಸ್ ಕಾನ್ಫಿಗ್ ಪಾತ್ ಕೊಟ್ಟು ಕರೆಸ್ಪಾಂಡಿಂಗ್ ಕಮ್ಯಾಂಡ್ ನೇಮ್ ಕೊಡ್ತೀರಿ. ಡೇಟಾ ನೋಡ್ ಅಂತ ಕೊಟ್ರೆ ನಿಮ್ದು ಡೇಟಾ ನೋಡ್ ಏನಿದೆ ಅದೇ ಬ್ಲಾಕ್ಸ್ ಗಳು ಹೋಲ್ಡ್ ಆಗುತ್ತಲ್ಲ ಆ ಡೇಟಾ ನೋಡ್ ರನ್ ಆಗೋಕೆ ಶುರು ಆಗುತ್ತೆ. ಅಡ್ಮಿನ್ ಅಂದ್ರೆ ಏನ್ ಎಸ್ ಟಿ ಎಫ್ ಎಸ್ ನ ಮೈಂಟೈನ್ ಮಾಡ್ತಾ ಇರ್ತಾನೆ ಆ ಕ್ಲೈಂಟ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಡಿ ಎಫ್ ಎಸ್ ಅಡ್ಮಿನ್ ಅಂತ ಕೊಟ್ರೆ ಆ ಕ್ಲೈಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವರ್ಷನ್ ಅಂತ ಕೊಟ್ರೆ ಯಾವ ಎಚ್ ಡಿ ಎಫ್ ಎಸ್ ವರ್ಷನ್ ಈಗ ಟೂ ಅಂತ ಬರಬೇಕು ಬಿಕಾಸ್ ಯು ಆರ್ ಯೂಸಿಂಗ್ ಅಡೂಪ್ ವರ್ಷನ್ ಟೂ. ಸೊ ಆಗ ಟೂ ಅಂತ ರಿಟರ್ನ್ ಮಾಡುತ್ತೆ. ಸೊ ನೆಕ್ಸ್ಟ್ ಎಚ್ ಎ ಅಡ್ಮಿನ್ ಅಂದ್ರೆ ಅಡ್ಮಿನ್ಸ್ ಅಲ್ಲಿ ಯು ಕ್ಯಾನ್ ಹ್ಯಾವ್ ಟೂ ಟೈಪ್ಸ್. ಒಂದು ನಾರ್ಮಲ್ ಕ್ಲೈಂಟ್ ಇಂಟ್ರಾಕ್ಷನ್ ಈಗ ಕ್ಲೈಂಟು ಎಚ್ ಡಿ ಎಫ್ ಎಸ್ ಜೊತೆ ಇಂಟ್ರಾಕ್ಟ್ ಮಾಡೋಕೆ, ಇನ್ನೊಂದು ನಿಮ್ದು ಎಂಟೈರ್ ಸಿಸ್ಟಮ್ ನ ಮೇಂಟೈನ್ ಮಾಡ್ತಾ ಇರ್ತಾನಲ್ಲ ಅವನೊಬ್ಬ ಅಡ್ಮಿನ್. ಸೊ ಆ ಅಡ್ಮಿನ್ಗೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್. ಸೊ ಅವಾಗ ಈ ಅಡ್ಮಿನ್ ರನ್ ಆಗಕ್ ಶುರು ಆಗ್ತಾನೆ. ಕ್ರಿಪ್ಟೋ ಸಪೋಸ್ ಏನಾದ್ರು ನೀವು ಆ ಡೇಟಾ ಏನ್ ಸ್ಟೋರ್ ಮಾಡ್ತಾ ಇದ್ದೀರಾ ಬಿಗ್ ಡೇಟಾನ ಆ ಫೈಲ್ ಸಿಸ್ಟಮ್ ಅಲ್ಲಿ ಅದನ್ನೇನಾದ್ರು ಎನ್ಕ್ರಿಪ್ಷನ್ ಮಾಡಬೇಕು ಅಂದ್ರೆ ಅವಾಗ ಕ್ರಿಪ್ಟೋ ಅಂತ ಕೊಟ್ಟಾಗ ಡೇಟಾ ಎನ್ಕ್ರಿಪ್ಟ್ ಆಗಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ NFS3 ಅಂದ್ರೆ ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಕ್ರಿಪ್ಟೋ. ಯಾವ ಟೈಪ್ ಆಫ್ ಎನ್ಕ್ರಿಪ್ಷನ್ ಮಾಡಬೇಕು, ಯಾವುದು ರೂಟರ್ ಕೊಡಬೇಕು, ಏನ್ ಗೇಟ್ ವೇನ ಪ್ರೊವೈಡ್ ಮಾಡಬೇಕು ಅನ್ನೋದನ್ನ NFS3 ಅನ್ನೋ ಕಮಾಂಡ್ ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಗ್ರೂಪ್ಸ್. ಈಗ ಕ್ಲೈಂಟ್ಗಳು ಸುಮಾರು ಜನ ಕ್ಲೈಂಟ್ಗಳಿಗೆ ನಾನು ಬರೀ ರೀಡ್ ಆಪರೇಷನ್ಸ್ ಕೊಟ್ಟಿರ್ತೀನಿ, ಸುಮಾರು ಜನಕ್ಕೆ ರೀಡ್ ರೈಟ್ ಎರಡೂ ಕೊಟ್ಟಿರ್ತೀನಿ. ಸೊ ಆ ಥರ ಯಾವ್ಯಾವ ಯೂಸರ್ಸ್ಗಳು ಯಾವ್ಯಾವ ಗ್ರೂಪ್ ಅಲ್ಲಿ ಇದಾರೆ ಅನ್ನೋ ಲಿಸ್ಟ್ ಬೇಕು ಅಂದ್ರೆ ಈ ಕಮಾಂಡ್ ಪ್ಲೇಸ್ ಅಲ್ಲಿ ಗ್ರೂಪ್ಸ್ ಅಂತ ಕೊಟ್ರೆ ಆ ಲಿಸ್ಟ್ಗಳು ಬರುತ್ತೆ. ನೆಕ್ಸ್ಟ್ ಏನೇನು ಕಾನ್ಫಿಗರೇಷನ್ಸ್ ವ್ಯಾಲ್ಯೂ ಸೆಟಪ್ ಮಾಡಿದ್ದೀರಾ ಅಂತ ಬೇಕು ಅಂದಾಗ ಗೆಟ್ ಕಾರ್ನ್ಸ್ ಅಂತ ಕೊಡ್ಬೋದು. ಬ್ಯಾಲೆನ್ಸರ್, ಈ ಬ್ಯಾಲೆನ್ಸರ್ ಏನು ಅಂದ್ರೆ ನಿಮ್ದು ಎಂಟೈರ್ ಕ್ಲಸ್ಟರ್ನ ಬ್ಯಾಲೆನ್ಸ್ ಮಾಡುತ್ತೆ. ಯಾವ ರೀತಿ ಅಂದ್ರೆ ಸಪೋಸ್ ಕೆಲವೊಂದು ಡೇಟಾ ನೋಟ್ಸ್ಗಳು ತುಂಬಾ ಓವರ್ಲೋಡ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಅಥವಾ ಕೆಲವೊಂದು ರ್ಯಾಕ್ಗಳು ತುಂಬಾ ಓವರ್ಲೋಡ್ ಆಗ್ತಾ ಇದೆ, ಇನ್ನು ಕೆಲವೊಂದು ರ್ಯಾಕ್ಗಳು ಏನು ಡೇಟಾ ಇಲ್ದೇನೆ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡಿವೆ, ಆಗ ಯಾವ ರ್ಯಾಕ್ ಡೇಟಾ ಓವರ್ಲೋಡ್ ಆಗ್ತಾ ಇತ್ತು ಆ ರ್ಯಾಕಿಂದ ಡೇಟಾನ ಇನ್ನೊಂದು ರ್ಯಾಕ್ಗೆ ಮೂವ್ ಮಾಡುತ್ತೆ ಬ್ಯಾಲೆನ್ಸರ್. ಸೊ ಅವಾಗ ನಿಮ್ ಕ್ಲಸ್ಟರ್ನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ FSCK. FSCK ಅಂದ್ರೆ ನಿಮ್ ಫೈಲ್ ಸಿಸ್ಟಮ್ ಕರೆಕ್ಟ್ ಆಗಿ ಹೆಲ್ತಿ ಆಗಿದೆಯಾ, ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆಯಾ ಆಪರೇಷನ್ಸ್ ಅಂತ ಏನಾದ್ರು ಚೆಕ್ ಮಾಡ್ಬೇಕು ಅಂದ್ರೆ ಈ ಪರ್ಟಿಕ್ಯುಲರ್ ಕಮಾಂಡ್ ನ ಯೂಸ್ ಮಾಡ್ಕೋಬಹುದು. ಸೊ ದಿಸ್ ಆರ್ ದ ಸೆಟ್ ಆಫ್ ಕಮಾಂಡ್ಸ್ ವಿಚ್ ಕಮ್ಸ್ ಅಂಡರ್ ದ ಕೆಟಗರಿ ಆಫ್ HDFS ಕಮಾಂಡ್ ರೆಫರೆನ್ಸ್. ಸೊ ಮೇನ್ ಆಗಿ ಯೂಸರ್ ಕಮೆಂಟ್ಸ್ ನ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಟು ಇಂಟ್ರಾಕ್ಟ್ ವಿತ್ ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್.
ಆ ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಜೊತೆ ಇಂಟ್ರಾಕ್ಟ್ ಮಾಡಿ ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ ನಾನು ಒಬ್ಟೈನ್ ಮಾಡ್ಕೋತೀನಿ ಅಥವಾ ಫೆಚ್ ಮಾಡ್ಕೋತೀನಿ. ಸೊ ಅರ್ಲಿಯರ್ ಏನಿತ್ತು, ಅಡೋಬ್ ವರ್ಷನ್ 1 ಇತ್ತಲ್ಲ, ಅಲ್ಲಿ ಎಸ್ ಡಿ ಎಫ್ ಎಸ್ ಬದಲು ಡಿ ಎಫ್ ಎಸ್ ಅಂತ ಯೂಸ್ ಮಾಡ್ತಾರೆ. ಈಗ ಅದು ಡಿಪ್ಲಿಕೇಟ್ ಆಗೋಗಿದೆ. ಡಿಪ್ಲಿಕೇಟ್ ಅಂದ್ರೆ ಯು ಕ್ಯಾನ್ ನೋ ಲಾಂಗರ್ ಯೂಸ್ ದಟ್ ಪರ್ಟಿಕ್ಯುಲರ್ ಕಮಾಂಡ್ ಡಿ ಎಫ್ ಎಸ್. ಸೊ ಈಗ ನಾವು ಅಡೋಬ್ ವರ್ಷನ್ 2 ಅಲ್ಲಿ ಎಸ್ ಡಿ ಎಫ್ ಎಸ್ ಅಂತಾನೆ ಯೂಸ್ ಮಾಡಬೇಕು. ಸೊ ಈ ಫಾರ್ಮೆಟ್ ಅಲ್ಲಿ ಯೂಸ್ ಮಾಡಿ ಕರೆಸ್ಪಾಂಡಿಂಗ್ ಕಮಾಂಡ್ ನೇಮ್ ನ ಕೊಡಬಹುದು. ಸೊ ದ ನೆಕ್ಸ್ಟ್ ಕ್ಯಾಟಗರಿ ಆಫ್ ಎಸ್ ಡಿ ಎಫ್ ಎಸ್ ಯೂಸರ್ ಕಮಾಂಡ್ಸ್ ಇಸ್ ಹೌ ಯು ಕ್ಯಾನ್ ಲಿಸ್ಟ್ ಫೈಲ್ಸ್ ಇನ್ ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಎಸ್ ಡಿ ಎಫ್ ಎಸ್ ಅಲ್ಲಿ ರ್ಯಾಕ್ಸ್ ಗಳಿರುತ್ತೆ, ಡೇಟಾ ನೋಟ್ಸ್ ಗಳಿರುತ್ತೆ, ಬ್ಲಾಕ್ಸ್ ಇರುತ್ತೆ, ಬ್ಲಾಕ್ಸ್ ಒಳಗೆ ಫೈಲ್ ಸ್ಟೋರ್ ಆಗಿರುತ್ತೆ. ಆ ಫೈಲ್ಸ್ ಗಳನ್ನ ಯಾವ ರೀತಿ ಲಿಸ್ಟ್ ಮಾಡಬಹುದು, ಅದಕ್ಕೆ ಏನೇನು ಕಮಾಂಡ್ಸ್ ಗಳನ್ನ ಕೊಡಬಹುದು ಅನ್ನೋದನ್ನ ನೆಕ್ಸ್ಟ್ ಈಗ ಅರ್ಥ ಮಾಡ್ಕೋತೀವಿ. ಸೊ ದ ನೆಕ್ಸ್ಟ್ ಕ್ಯಾಟಗರಿ ಆಫ್ ಎಸ್ ಡಿ ಎಫ್ ಎಸ್ ಯೂಸರ್ ಕಮೆಂಟ್ಸ್. ಸೊ ನೆಕ್ಸ್ಟ್ ಕ್ಯಾಟಗರಿ ಎಸ್ ಡಿ ಎಫ್ ಎಸ್ ಯೂಸರ್ ಕಮೆಂಟ್ಸ್ ಅಲ್ಲಿ ಯಾವುದು ಅಂದ್ರೆ ಹೌ ಯು ಕ್ಯಾನ್ ಲಿಸ್ಟ್ ಫೈಲ್ಸ್ ಇನ್ ಯುವರ್ ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಒಂದು ಫೈಲ್ ಸಿಸ್ಟಮ್ ಇಂದ ನಾನು ಫೈಲ್ಸ್ ಗಳನ್ನ ಯಾವ ರೀತಿ ಲಿಸ್ಟ್ ಮಾಡಬಹುದು ಅಂತ. ಸೊ ಇಲ್ಲಿ ಫಸ್ಟ್ ಕಮಾಂಡ್ ಏನಿದೆ, ಆಸ್ ಯು ಕ್ಯಾನ್ ಸಿ ಹಿಯರ್, ದ ಫಸ್ಟ್ ಕಮಾಂಡ್ ಇಸ್ ಎಸ್ ಡಿ ಎಫ್ ಎಸ್ ಡಿ ಎಫ್ ಎಸ್ ಮೈನಸ್ ಎಲ್ ಎಸ್. ಆಮೇಲೆ ಇಲ್ಲೊಂದು ರೂಟ್ ಹಾಕೊಂಡಿದ್ದೀನಿ. ಸೊ ಇದ್ರ ಕೆಲಸ ಏನು ಅಂದ್ರೆ ಇಟ್ ವಿಲ್ ಲಿಸ್ಟ್ ಆಲ್ ಯುವರ್ ಫೈಲ್ಸ್ ಇನ್ ದ ರೂಟ್ ಡೈರೆಕ್ಟರಿ. ಇದು ಬರ್ದಿಲ್ಲ, ಇಲ್ಲಿ ನೀವು ಬರ್ಕೋಬೇಕು. ಇದ್ರದ್ದು ಕೆಲಸ ಏನು ಅಂದ್ರೆ ದಿಸ್ ಪರ್ಟಿಕ್ಯುಲರ್ ಕಮಾಂಡ್ ವಿಲ್ ಲಿಸ್ಟ್ ಆಲ್ ದ ಫೈಲ್ಸ್ ಪ್ರೆಸೆಂಟ್ ಇನ್ ಯುವರ್ ರೂಟ್ ಡೈರೆಕ್ಟರಿ. ಸೊ ರೂಟ್ ಡೈರೆಕ್ಟರಿಲಿ ಏನೆಲ್ಲ ಫೈಲ್ಸ್ ಇದೆ ಅದೆಲ್ಲ ಫೈಲ್ಸ್ ಗಳನ್ನು ಲಿಸ್ಟ್ ಮಾಡ್ಕೊಳುತ್ತೆ. ಇದು ನಂದು ಎಸ್ ಡಿ ಎಫ್ ಎಸ್ ಕೀವರ್ಡ್, ಇದು ನಂದು ಕಾನ್ಫಿಗರೇಷನ್ ಪಾತ್. ನೆಕ್ಸ್ಟ್ ಎಲ್ ಎಸ್, ಎಲ್ ಎಸ್ ಏನ್ ಮಾಡುತ್ತೆ, ಇಟ್ ವಿಲ್ ಲಿಸ್ಟ್ ದ ಫೈಲ್ಸ್. ಸೊ ಎಲ್ಲಿರೋ ಫೈಲ್ಸ್, ರೂಟ್ ಡೈರೆಕ್ಟರಿಲಿರೋ ಎಲ್ಲಾ ಫೈಲ್ಸ್ ಇಲ್ಲಿ ಬರ್ಕೋಬೇಕು. ಟು ಲಿಸ್ಟ್ ಆಲ್ ದ ಫೈಲ್ಸ್ ಇನ್ ಯುವರ್ ರೂಟ್ ಡೈರೆಕ್ಟರಿ, ಈ ಕಮಾಂಡ್ ನ ಯೂಸ್ ಮಾಡ್ತೇನೆ. ನೆಕ್ಸ್ಟ್ ಹೋಮ್ ಡೈರೆಕ್ಟರಿಲಿರೋ ಫೈಲ್ಸ್ ಗಳನ್ನ ಲಿಸ್ಟ್ ಮಾಡಬೇಕು ಅಂದ್ರೆ ಈ ಕಮಾಂಡ್. ಸೊ ಇಲ್ಲಿ ರೂಟ್ ಯೂಸ್ ಮಾಡಿಲ್ಲ, ಆಸ್ ಯು ಕ್ಯಾನ್ ಸಿ ಇಲ್ಲಿ ರೂಟ್ ಯೂಸ್ ಮಾಡಿಲ್ಲ. ಸೊ ಹೋಮ್ ಡೈರೆಕ್ಟರಿಲಿ ಏನೇನು ಫೈಲ್ಸ್ ಐತೆ ಅದನ್ನೆಲ್ಲ ಲಿಸ್ಟ್ ಮಾಡುತ್ತೆ. ಸಪೋಸ್ ಇದೇ ಕಮಾಂಡ್ ನಾನು ಈ ಕಮಾಂಡ್ ಮುಖಾಂತರ ಒಬ್ಟೈನ್ ಮಾಡ್ಕೋಬಹುದು. ಏನೂ ಬರೀಲಿಲ್ಲ ಅಂದ್ರೆ ಹೋಮ್ ಡೈರೆಕ್ಟರಿ ತಗೊಳುತ್ತೆ, ಇಲ್ಲ ಹೋಮ್ ಡೈರೆಕ್ಟರಿಗೂ ಹೋಗ್ಬೋದು. ಯೂಸರು ಪಾತ್ ನೇಮ್ ಕೊಟ್ಟಿದ್ದೀನಿ, ಇಲ್ಲಿ ಪಾತ್ ನೇಮ್ ಕೊಟ್ಟಿಲ್ಲ ಅಂದ್ರೆ ಡಿಫಾಲ್ಟ್ ಆಗಿ ಹೋಮ್ ಡೈರೆಕ್ಟರಿಲಿ ಇರುತ್ತೆ. ಇಲ್ಲ ಪಾತ್ ನೇಮ್ ಕೊಟ್ಟು ಹೋಮ್ ಡೈರೆಕ್ಟರಿಲಿ ಇರುವಂತ ಎಲ್ಲಾ ಫೈಲ್ಸ್ ಗಳನ್ನೂ ಲಿಸ್ಟ್ ಮಾಡ್ಕೋಬಹುದು. ಸಪೋಸ್ ನಿಮ್ ಫೈಲ್ ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ಒಂದು ಡೈರೆಕ್ಟರಿನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಮಾಮೂಲಿ ಎಂ ಕೆ ಡಿ ಐ ಆರ್ ಮೇಕ್ ಡೈರೆಕ್ಟರಿ ಕ್ರಿಯೇಟ್ ಮಾಡಿ ಸ್ಟಫ್ ಅನ್ನೋ ಡೈರೆಕ್ಟರಿನ ಕ್ರಿಯೇಟ್ ಮಾಡಿದ್ದೀನಿ. ಸೊ ದಿಸ್ ವಿಲ್ ಕ್ರಿಯೇಟ್ ಎ ಡೈರೆಕ್ಟರಿ ಇನ್ ಯುವರ್ ಫೈಲ್ ಸಿಸ್ಟಮ್. ಸಪೋಸ್ ನಾನು ಏನಾದ್ರು ಒಂದು ಫೈಲ್ ನ ಕಾಪಿ ಮಾಡಬೇಕು, ಈಗ ಡೈರೆಕ್ಟರಿ ಕ್ರಿಯೇಟ್ ಮಾಡಿದ್ದೀನಿ, ಈ ಡೈರೆಕ್ಟರಿಗೆ ಒಂದು ಫೈಲ್ ನ ಕಾಪಿ ಮಾಡಬೇಕು ಅಂದ್ರೆ ಪುಟ್. ಸೊ ಅವಾಗ ಟೆಸ್ಟ್ ಅನ್ನೋ ಫೈಲ್ ನ ಸ್ಟಫ್ ಅನ್ನೋ ಡೈರೆಕ್ಟರಿಗೆ ಕಾಪಿ ಮಾಡುತ್ತೆ. ಸೊ ನೆಕ್ಸ್ಟ್ ಕಾಪಿ ಫೈಲ್ಸ್ ಫ್ರಮ್ ಎಸ್ ಡಿ ಎಫ್ ಎಸ್. ಈಗ ಎಸ್ ಡಿ ಎಫ್ ಎಸ್ ಅಲ್ಲಿ ಆಗ್ಲೇ ಫೈಲ್ ಇದೆ ಟೆಸ್ಟ್ ಅನ್ನೋ ಫೈಲ್ ನ, ಅದನ್ನ ಲೋಕಲ್ ಫೈಲ್ ಸಿಸ್ಟಮ್ ನನ್ನ ಕಂಪ್ಯೂಟರ್ಸ್ ಕಾಪಿ ಮಾಡ್ಕೋಬೇಕು. ಬಿಗ್ ಡೇಟಾ ಫೈಲ್ ಸಿಸ್ಟಮ್ ಏನಿದೆ ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಇಂದ, ಅಲ್ಲಿರುವಂತ ಟೆಸ್ಟ್ ಫೈಲ್ ನ ನನ್ನ ಲೋಕಲ್ ಫೈಲ್ ಸಿಸ್ಟಮ್ ಗೆ ಕಾಪಿ ಮಾಡ್ಕೋಬೇಕು ಅಂದ್ರೆ ಈ ಕಮಾಂಡ್. ಸೊ ಎಸ್ ಡಿ ಎಫ್ ಎಸ್ ಡಿ ಎಫ್ ಎಸ್ ಗೆಟ್ ಫಸ್ಟ್ ಸ್ಟಫ್ ಅಲ್ಲಿರೋ ಡೈರೆಕ್ಟರಿ ಟೆಸ್ಟ್ ಫೈಲ್ ನ ತಕೊಂಡು ಟೆಸ್ಟ್ ಲೋಕಲ್ ಅನ್ನೋ ಡೈರೆಕ್ಟರಿಗೆ ಕಾಪಿ ಮಾಡ್ತೀನಿ. ಆಗ ಟೆಸ್ಟ್ ಅನ್ನೋ ಫೈಲ್ ಕಾಪಿ ಆಗುತ್ತೆ. ವಿತಿನ್ ಎಸ್ ಡಿ ಎಸ್ ಎಸ್ ಡಿ ಎಫ್ ಎಸ್ ಒಳಗೇನೆ ನಾನು ಫೈಲ್ ಗಳನ್ನ ಕಾಪಿ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಸ್ಟಫ್ ಅನ್ನೋ ಡೈರೆಕ್ಟರಿ ಇದೆ, ಈ ಸ್ಟಫ್ ಅನ್ನೋ ಡೈರೆಕ್ಟರಿ ಎಲ್ಲರ ಫೈಲ್ ನ ಟೆಸ್ಟ್ ಅನ್ನೋ ಡೈರೆಕ್ಟರಿ ಒಳಗೆ ಟೆಸ್ಟ್ ಡಾಟ್ ಎಸ್ ಡಿ ಎಫ್ ಎಸ್ ಅಂತ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಅವಾಗ ವಿತಿನ್ ಎಸ್ ಡಿ ಎಫ್ ಎಸ್ ಒಳಗೆ ಒಂದು ಡೈರೆಕ್ಟರಿಯಿಂದ ಇನ್ನೊಂದು ಡೈರೆಕ್ಟರಿಗೆ ಫೈಲ್ ನ ಕಾಪಿ ಮಾಡಿದಂಗೆ. ಸಪೋಸ್ ಫೈಲ್ ಏನಾದ್ರು ನಾನು ರಿಮೂವ್ ಮಾಡ್ಬೇಕು, ಈಗ ಟೆಸ್ಟ್ ಡಾಟ್ ಎಸ್ ಡಿ ಎಫ್ ಎಸ್ ಅನ್ನೋ ಫೈಲ್ ನ ರಿಮೂವ್ ಮಾಡ್ಬೇಕು ಅಂದ್ರೆ ಆರ್ ಎಂ ರಿಮೂವ್ ಮಾಡುತ್ತೆ. ಯೂಶುವಲ್ ಆಗಿ ನಾನು ಯಾವುದೇ ಫೈಲ್ ನ ಡಿಲೀಟ್ ಮಾಡಿದ್ರು ಅಥವಾ ರಿಮೂವ್ ಮಾಡಿದ್ರೆ, ಡಿಲೀಟ್ ಮಾಡಿದಾಗ ಅದು ನಮ್ದು ರೀಸೈಕಲ್ ಬಿನ್ಗೆ ಹೋಗುತ್ತೆ ಅಲ್ವಾ, ಅದೇ ರೀತಿಯಲ್ಲಿ ಟ್ರ್ಯಾಶ್ ಫೋಲ್ಡರ್ ಅಂತ ಇರುತ್ತೆ. ಬಿಗ್ ಡೇಟಾ ಸ್ಟೋರ್ ಮಾಡ್ಬೇಕಾದ್ರೆ ಆ ಟ್ರ್ಯಾಶ್ಗೆ ಹೋಗಿ ಕೂತ್ಕೋತಾ ಇರುತ್ತೆ. ಆ ಟ್ರ್ಯಾಶ್ ಅಲ್ಲೂ ಕೂತ್ಕೋಬಾರದು, ರೀಸೈಕಲ್ ಬಿನ್ ಅಲ್ಲೂ ಕೂತ್ಕೋಬಾರದು ಅಂದ್ರೆ ಸ್ಕಿಪ್ ಟ್ರ್ಯಾಶ್ ಅಂತ ಕೊಟ್ಟಾಗ, ಅವಾಗ ನನ್ನ ಸ್ಟಫ್ ಡೈರೆಕ್ಟರ್ ಅಲ್ಲೋ ಟೆಸ್ಟ್ ಫೈಲ್ ನ ಡಿಲೀಟ್ ಮಾಡಿದ್ರೆ ಟ್ರ್ಯಾಶ್ಗೂ ಹೋಗಿ ಆ ಫೈಲ್ ಕೂತ್ಕೊಡಲ್ಲ, ಪರ್ಮನೆಂಟ್ ಆಗಿ ಡಿಲೀಟ್ ಆಗೋಗುತ್ತೆ, ಪರ್ಮನೆಂಟ್ ಡಿಲೀಟ್. ಇದು ಟೆಂಪ್ರರಿ ಡಿಲೀಟ್ ಆಗಿ ಟ್ರ್ಯಾಶ್ ಅಲ್ಲಿ ಟೆಸ್ಟ್ ಡಾಟ್ ಎಸ್ ಡಿ ಎಫ್ ಎಸ್ ಕೂತ್ಕೊಂಡಿರುತ್ತೆ, ಇಲ್ಲಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ಕಮಾಂಡ್. ಓಕೆನಾ. ನೆಕ್ಸ್ಟ್ ಉಳ್ಕೊಂಡಿರೋದು ಯಾವುದು, ಹೌ ಯು ಕ್ಯಾನ್ ಡಿಲೀಟ್ ಎ ಡೈರೆಕ್ಟ್ರಿ, ಸಾರಿ ಡೈರೆಕ್ಟ್ರಿ, ಸ್ಟಫ್ ಅನ್ನೋ ಡೈರೆಕ್ಟ್ರಿನೇ ಡಿಲೀಟ್ ಮಾಡ್ತೇನೆ. ಇಲ್ಲೂ ಸಹ ಸ್ಕಿಪ್ ಟ್ರ್ಯಾಶ್ ಕೊಟ್ಟಿರೋದ್ರಿಂದ ಡೈರೆಕ್ಟ್ರಿ ಡಿಲೀಟ್ ಮಾಡಿದ್ಮೇಲೆ ಟ್ರ್ಯಾಶ್ ಫೋಲ್ಡರ್ಗೆ ಹೋಗಿ ಈ ಡೈರೆಕ್ಟ್ರಿ ಕೂತ್ಕೊಡಲ್ಲ, ಪರ್ಮನೆಂಟ್ ಆಗಿ ಫೈಲ್ ಡಿಲೀಟ್ ಆಗುತ್ತೆ. ಸಪೋಸ್ ನಿಮ್ ಎಂಟೈರ್ ಫೈಲ್ ಸಿಸ್ಟಮ್ದು ರಿಪೋರ್ಟ್ ಬೇಕು, ಯಾವ್ಯಾವ್ದು ಮೆಟಾ ಡೇಟಾ ಬೇಕು, ಯಾವ್ಯಾವ ಡೇಟಾ ನೋಟ್ಸ್ ಒಳಗೆ ಯಾವ ಬ್ಲಾಕ್ಸ್ ಇದೆ, ಯಾವ ಫೈಲ್ಸ್ ಇದೆ ಅನ್ನೋ ಮೆಟಾ ಡೇಟಾ ರಿಪೋರ್ಟ್ ಬೇಕು ಅಂದ್ರೆ, ಅವಾಗ ಅಡ್ಮಿನ್, ಬಿಕಾಸ್ ಅಡ್ಮಿನ್ ಕ್ಯಾನ್ ಓನ್ಲಿ ಒಪ್ಟೈನ್ ದ ರಿಪೋರ್ಟ್. ಅಡ್ಮಿನ್ ಡಿ ಎಫ್ ಎಸ್ ಅಡ್ಮಿನ್ ಕೊಟ್ಟು ರಿಪೋರ್ಟ್ ಕೊಟ್ಟಾಗ ನಿಮ್ದು ಫೈಲ್ ಸಿಸ್ಟಮ್ದು ಸ್ಟೇಟಸ್ ರಿಪೋರ್ಟ್ ರಿಟರ್ನ್ ಆಗುತ್ತೆ. ಸೊ ದಿಸ್ ಆರ್ ಸಮ್ ಆಫ್ ದ
File comments. So file related comments with respect to how you can list files in HDFS another is the second category. So now we shall look on to the last. So in this last category, the general HDFS command only so modulne the other version. So yeah, particular Adobe version run martha information complete provide madate. So ega now presently Adobe version 2 alli idive andre version number ega 2.6.0 eno version number ittu andre aa version number kodutte yaar compile madidru yaar barudru ashtu information ee particular command kodutte. Next ee HDFS DFS nu command help tara help andre enella commands galu HDFS alli available ide adella nodbeku neevu andre ee particular command kotre it will list all the commands available in HDFS. HDFS ಅಲ್ಲಿರುವಂತಹ ಎಲ್ಲಾ ಕಮಾಂಡ್ಸ್ ಗಳನ್ನು ಲಿಸ್ಟ್ ಮಾಡುತ್ತೆ. ದಿಸ್ ಆರ್ ದ ತ್ರೀ ಮೇಜರ್ ಕೆಟಗರಿ ಆಫ್ ಕಮಾಂಡ್ಸ್. ಸೊ ಇದು ಮೂರ್ ಮೇಜರ್ ಕೆಟಗರಿ. ಯಾವ್ದ್ಯಾವ್ದು ಮೂರ್ ಮೇಜರ್ ಕೆಟಗರಿ ನಾವು ನೋಡಿದ್ದು? ಸೊ HDFS ಯೂಸರ್ ಕಮಾಂಡ್ ಅಲ್ಲಿ ಫಸ್ಟ್ ಬಂದು ಕಮಾಂಡ್ ರೆಫರೆನ್ಸ್. ಕಮಾಂಡ್ ರೆಫರೆನ್ಸ್ ಅಲ್ಲಿ ಯಾವ್ದ್ಯಾವ್ದು ಕಮಾಂಡ್ಸ್ ಇದೆ, ಫಾರ್ಮೇಟ್ ಏನ್ ಯೂಸ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ಹೌ ಯು ಕ್ಯಾನ್ ಲಿಸ್ಟ್ ಫೈಲ್ಸ್ ಇನ್ HDFS. ಹೌ ಯು ಕ್ಯಾನ್ ಲಿಸ್ಟ್ ಆಲ್ ದ ಫೈಲ್ಸ್ ಇನ್ ರೂಟ್ ಡೈರೆಕ್ಟರಿ, ಲಿಸ್ಟ್ ಆಲ್ ಫೈಲ್ಸ್ ಇನ್ ಹೋಮ್ ಡೈರೆಕ್ಟರಿ, how you can create a directory, how you can move a file to a directory, how you can move file from HDFS to local system, how you can copy files within HDFS, how to delete a file within HDFS, how to delete a directory, how to get a status report, ashtu kalthi. General HDFS command alli yav version, yav different types of command available ide, ashtu information obtain madkondi. So this completes this particular presentation session. So in this presentation session we learnt name node federation andre enu anta kalthvi, ಬ್ಯಾಕಪ್ ಅಂದ್ರೆ ಏನು, ಚೆಕ್ ಪಾಯಿಂಟ್ ಅಂದ್ರೆ ಏನು ಅಂತ ಕಲ್ತ್ವಿ. ನೆಕ್ಸ್ಟ್ ಸ್ನಾಪ್ ಶಾಟ್ಸ್ ಅಂದ್ರೆ ಏನು ಅಂತ ಕಲ್ತ್ವಿ. ಲಾಸ್ಟ್ ಟಾಪಿಕ್ ವಿ ಕವರ್ಡ್ ಇಸ್ HDFS ಯೂಸರ್ ಕಮಾಂಡ್ಸ್. ಸೊ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ಶಲ್ ಟ್ರೈ ಟು ಕವರ್ ದ ಫರ್ದರ್ ಟಾಪಿಕ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಮಾಡ್ಯೂಲ್. ಥ್ಯಾಂಕ್ ಯು.